ತಂದೆಯಾದ ದೇವರಿಗೆ ನಮ್ಮ ರಕ್ಷಕರಾದ ಯೇಸು ಸ್ವಾಮಿ ಮುಖಾಂತರ ನಾನ್ ಸೋಸ್ತ್ರ ಮಾಡ್ತೀನ್ರಿ ಯೇಸು ಕ್ರಿಸ್ತನಲ್ಲಿ ಕೂಡಿ ಬಂದಿರುವ ದೇವರ ಪ್ರಿಯರಾದ ಮಕ್ಕಳಿಗೂ ಸಹ ನಾನ್ ಸೋಸ್ತ್ರ ಮಾಡ್ತೀನಿ ಈ ದಿನ ನಾವೊಂದು ಚಿಕ್ಕ ಪಾಠವನ್ನು ನೋಡನ್ರಿ ವಾಕ್ಯವಾದ ನಿಮಗೆ ಸೌಧ ರಾಜಣ್ಣವನವರು ಅನೇಕ ಪಾಠಗಳು ಸತ್ಯವೇದದಲ್ಲಿರುವಂತಹ ಆ ಜೀವವುಳ್ಳ ಮಾತುಗಳನ್ನ ತುಂಬ ಪಾಠಗಳಾಗಿ ಮಾಡಿದ್ರಿ ಇವತ್ತು ನೀವು ಅದನ್ನೆಲ್ಲ ಕೇಳಿ ಹೃದಯದಲ್ಲಿ ಇಟ್ಕೊಂಡು ಅದಕ್ಕೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೀತಾ ಇದ್ದೀರಾ ದೇವರಿಗೆ ಸ್ವಸ್ತ್ರ ಮಾಡ್ತೀನಿ ಕೆಲ ವರ್ಷಗಳ ಹಿಂದೆ ನಾನು ಕೂಡ ನಿಮ್ಮ ಹಾಗೆ ಕುತ್ಕೊಂಡು ರಾಜಣ್ಣನ ಹತ್ರ ಪಾಠ ಕೇಳ್ದವ್ರಿ ಅವಾಗ ನಮಗೆ ಇಂಥ ಯೋಗ್ಯತೆ ದೇವ್ರು ಯಾವಾಗ ಕೊಡ್ತಾರೆ ಯಾರು ನೋಡಿದ್ರು ನನ್ನನ್ನ ಬರೇ ಈ ರೀತಿ ಬೆಳೆದವನೇ ಈ ರೀತಿ ನಾನು ಶುಗರ್ ಬಿ ಪಿ ಬರಕ್ ಮುಂಚೆ ಡಬಲ್ ಇದ್ದರೆ ಇವಾಗ ಅರ್ಧ ಆಗ್ಬಿಟ್ಟಿದ್ದೀನಿ ಹಿಂಗಿದಾನೆ ಏನಕ್ಕೂ ಪ್ರಯೋಜನ ಇಲ್ಲ ಅವನು ಇವನ್ ಏನಾನ ಪವಿತ್ರಾತ್ಮ ವರದಲ್ಲಿ ಏನಾನ ಇವನ್ ನಡೀತಾ ಇದನ್ನ ಇಲ್ವಾ ಅಂತ ತುಂಬಾ ಜನ ಸಹೋದರಿಗಳು ನನ್ನ ಗೇಲಿ ಮಾಡೋರು ಅವಾಗ ನಾನು ನಮ್ಮ ಮನೆ ಮೇಲೆ ಹೋಗ್ಬಿಟ್ಟು ಹನ್ನೆರಡು ಗಂಟೆ ಎರಡು ಗಂಟೆ ಮೂರು ಗಂಟೆನಲ್ಲಿ ದೇವ್ರೆ ನನ್ಗೆ ಊಟ ಕೊಟ್ಟೆ ಬಟ್ಟೆ ಕೊಟ್ಟೆ ಒಳ್ಳೆ ಮಕ್ಕಳು ಕೊಟ್ಟೆ ಸಂಪಾದನೆ ಕೊಟ್ಟೆ ಈ ಸಹೋದರ ಸಹೋದರಿ ಮುಂದೆ ನಾಲ್ಕು ಮಾತಾಡೋದಿಕ್ಕೆ ನನ್ಗೆ ನೀವು ನನ್ಗೆ ದಯ ತೋರಿಸ್ಲಿಲ್ಲ ಯಾಕಪ್ಪ ಅಂತೇಳಿ ತುಂಬ ಹೊತ್ತು ಈಚಕಿ ಈಚಕಿ ನೋಡಿದ್ರು ಕಣ್ಣಲ್ಲಿ ನೀರ್ ಬರಲ್ಲ ಅಂತ ಮಂಡ ತರ ಇದ್ದೆ ಆವಾಗ ದುಃಖ ಮಾತ್ರ ಆಗೋದು ಬಟ್ ಕಣ್ಣೀರ್ ಬರ್ತಾ ಇದ್ದಿಲ್ಲ ಅವಾಗ ನೆನ್ಸ್ಕೊಂತ ಇದ್ದೆ ಇದು ದೇವ್ರು ಕೊಡದೆ ನಾವು ಪಡೆಯಕ್ಕಾಗದಿಲ್ಲ ಇದು ದೇವ್ರೇ ಕೊಡ್ಬೇಕು ಯಾಕಂದ್ರೆ ಎಲ್ಲಾ ಒಳ್ಳೆ ವರ ಒಳ್ಳೆ ದಾನಗಳು ಕುಂದಿಲ್ದಿದ್ದು ಎಲ್ಲ ಮೇಲಿನಿಂದ ಬರ್ತಿದೆ ಅಂತ ಹೇಳ್ತಾರೆ ಮೇಲಿನಿಂದ ಎಲ್ಲಿ ಬರ್ತಿದೆ ಯಾರ ಹತ್ರ ಬರ್ತಿದೆ ಹಿಂಗ ಬರ್ತಿದೆ ಯಾರ ಹತ್ರ ಏನೊಂದು ಅರ್ಥ ಆಗ್ತಾ ಇದ್ದಿಲ್ಲ ಅವಾಗ ದೇವ್ರು ಅಂತ ಪಾಠಗಳ ಮುಖಾಂತರ ಕೇಳಿ ನಾನು ಕೂಡ ಯಾವಾಗನ ಟ್ರಾವೆಲ್ ಮಾಡೋ ರಾಜಣ್ಣ ಹತ್ರ ಅಲ್ಲಿ ಇಸ್ರೇಲಲ್ಲಿ ಅಂತ ಪಾಠ ಹೇಳ್ರಿ ಅದು ಅವತ್ತು ಹೇಳಿದಾಗ ನನ್ಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ನಾನು ಕಣ್ಣಾರ ನನ್ನ ಆಯಸು ವಯಸ್ಸಿನಲ್ಲಿ ನೋಡುವಾಗ ನೀವ್ ಹೇಳಿದ್ನ ಹೆಂಗೆ ಮ್ಯಾಚ್ ಆಗ್ತಾ ಇದೆ ಇನ್ನೊಂದ್ಸಲ ಮಾಡಿ ಅದು ನಮ್ಗೆ ನೆನ್ಪಿತ್ತನ್ರಿ ಅಂತೆಲ್ಲ ಮಾತಾಡ್ಕೊಂತ ಇದ್ದ ಆತರ ಇಲ್ಲಿ ಕುತ್ಕೊಂಡಿರೋರು ಈ ಪಾಠಕ್ಕೆ ಕೇಳಕ್ಕೆ ಕೂತ್ಕೊಂಡಿರೋ ನನ್ನ ಸಹೋದರ ಆ ಆತರ ಒಂದು ಆಲೋಚನೆ ಬಂದ್ರೆ ನೀವು ಮಣಕಲ್ ಹಾಕಿ ದೇವ್ರ ಹತ್ರ ಬೇಡಿದ್ರೆ ದೇವರು ಪಕ್ಷಪತಿ ಎಲ್ಲ ಲಂಚ ತಗೊಳೋದಿಲ್ಲ ಅವ್ರ ಎಲ್ಲಾರ್ಗೂ ಧಾರಾಳವಾಗಿ ಕೊಡಕ್ ತಯಾರಿದಾರ್ರಿ ಅವಾಗ ಏನಾಗ್ತಿದೆ ಅಂದ್ರೆ ನಾವು ಮಾಡ್ಕೊಂಡಿರಂತ ಒಡಂಬಡಿಕೆ ಪ್ರಕಾರ ನಾವೆರಡು ಮಾತಾಡೋದಿಕ್ಕೆ ಇಂಥ ದೇವರ ಪ್ರಿಯರಾದ ಮಕ್ಕಳ ಮುಂದೆ ಮಾತಾಡೋದಿಕ್ಕೆ ಆ ಸಂತೋಷ ಆ ಸಮಾಧಾನ ಆ ಪ್ರೀತಿ ಅದೆಲ್ಲ ಬೆಳಿಬೇಕಂದ್ರೆ ನಮ್ಮ ಬಾಯಿನಲ್ಲಿ ಮಾತುಗಳು ಬರಬೇಕು ಆ ಮಾತುಗಳು ದೇವ್ರು ಕೊಟ್ಟರೆ ಮಾತ್ರ ಸಾಧ್ಯ ರೀ ಆತರ ಮೊನ್ನೆ ಊರಿಂದ ಬರೋವಾಗ ಸೇವೆ ಮಾಡ್ಕೊಂಡು ಬರೋವಾಗ ರಾಜಣ್ಣ ಅವ್ರ ಮಗ ಪಾಠ ಮಾಡ್ತಾ ಇದ್ದಾರೆ ಅನ್ನೋ ಅವ್ರ ತಂದೆ ತಾಯಿಂದಿರು ಎಂತ ಒಳ್ಳೆ ಫಲಗಳು ಕೊಡಂತ ಮಕ್ಕಳಿಗೆ ಬೆಳೆಸ್ತಾ ಇದ್ದಾರಲ್ಲ ಅಂತ ಒಳಗಡೆ ಹೃದಯದಲ್ಲಿ ಅವ್ರ ತಂದೆ ತುಂಬಾ ಸಂತೋಷ ನಮ್ಮ ಹತ್ರ ಕೆಲವೆಲ್ಲ ಹಂಚ್ಕೊಂಡ್ರು ಆ ಮಗನಿಗೋಸ್ಕರ ನಿಮ್ ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ರಿ ಅವನು ಒಂದು ಲೆವೆಲ್ಗೆ ಬೆಳೆಯಷ್ಟದಕ್ಕೆ ಎಲ್ಲರಿಗೂ ಒಂದು ಮಾದರಿಯಾಗಿ ಸಾಕ್ಷಿಯಾಗಿ ಜೀವಿಸೋ ಮಗನಲ್ಲಿ ಅವನು ಒಬ್ಬನಾಗ್ಲಿ ಅಂತ నన్ను ప్రార్థనలు బేడ్కొల్తీని సమీక్షి దిన హాట్ కార్స్కుంట వచన ఓదకిన ముంచే ఈ పాట పాఠదొందు టైటల్ ఏనప్ప అందేవ్ తన ప్రియరద మక్కవ కలవు ఎచ్చరిక అంత ఏలి ఈ పాఠన ఆరంభ అంటే యారో ఓది యోహాన హైదన అధ్యాయ ఐదనె వచన నేను ద్రాక్షి బి ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರರಿ ಈ ರೀತಿ ಈ ವಚನದಲ್ಲಿ ಹೇಳ್ತಾರ ಸ್ವಾಮಿ ನಮ್ಗೆಲ್ಲ ಗೊತ್ತು ದ್ರಾಕ್ಷಿ ತೋಟ ಅಂದ್ರೆ ಯಾರ್ದು ಆ ಬಳ್ಳಿ ಅಂದ್ರೆ ಯಾರು ಆ ಕೊಂಬೆಗಳಂದ್ರೆ ಏನು ಆ ಫಲಗಳು ಕೊಡೋದಂದ್ರೆ ಏನು ನನ್ಕಿಂತ ಚೆನ್ನಾಗಿ ನಿಮಗೂ ಗೊತ್ತಿರಿ ಆದ್ರಿಂದ ಸ್ವಾಮಿ ಹೇಳ್ತಾರೆ ನಾನು ದ್ರಾಕ್ಷಿ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ಅಂತಾರೆ ಆದ್ರೆ ನನ್ನನ್ ಬಿಟ್ಟು ನೀವೇನು ಮಾಡಕ್ಕಾಗಲ್ಲ ಅಂದ್ರು ಆವತ್ತು ನಾನು ಮಾಡಿ ಮೇಲೆ ನಿಂತ್ಕೊಂಡು ನನಗೂ ಕೂಡ ರಾಜಣ್ಣಂತರ ನಾಲ್ಕು ಮಾತಾಡಕ್ಕೆ ನನಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ ಸ್ವಾಮಿ ಅಂತ ಜ್ಞಾನ ಬುದ್ಧಿ ವಿವೇಕ ನನಗೂ ಕೊಡಿ ಸ್ವಾಮಿ ಅನ್ನೋಗ ನಾನು ಯೇಸು ಕ್ರಿಸ್ತನಲ್ಲಿ ಇದ್ದಿಲ್ಲರಿ ಪಾಠ ಕೇಳ್ತಾ ಇದ್ದೆ ಬೈಬಲ್ ಓದ್ತಾ ಇದ್ದೆ ಸಹೋದರ ಸಹೋದರಿ ಮುಂದೆ ಮಾತಾಡ್ತಾ ಇದ್ದೆ ಆದ್ರೆ ನಾನು ಸ್ವಾಮಿಯಲ್ಲಿ ಇದ್ದಿಲ್ಲ ರೀ ಸ್ವಾಮಿಯಲ್ಲಿ ಇಲ್ದಿದ್ದಕ್ಕೋಸ್ಕರ ನಾನು ಏನ್ ಮಾಡಕ್ಕೂ ಹೋಗ್ತಾ ಇದ್ದಿಲ್ಲ ರೀ ಸ್ವಾಮಿಯಲ್ಲಿ ಇರೋದು ಏನಪ್ಪಾ ಅಂತ ಹೇಳಿ ಮುಂದಿನ ವಚನದಲ್ಲಿ ನೋಡನ್ರೀ ಅದ್ ಹೆಂಗಿರೋದು ಹೆಂಗಿದ್ರೆ ಮಾತ್ರ ದೇವ್ರ ಅಂತ ಒಂದು ಸ್ಥಾನಮಾನಗಳು ಕೊಟ್ಟು ತನ್ನ ಮಕ್ಕಳ ಮುಂದೆ ಒಂದೆರಡು ಮಾತುಗಳ ಆಡಕ್ಕೆ ಕೊಡ್ತಾರೆ ಅಂತ ಮುಂದಿನ ನೋಡನ್ರಿ ಸ್ವಾಮಿ ಹೇಳ್ತಾರೆ ನೀವ್ ನನ್ನನ್ ಬಿಟ್ಟು ನೀವೇನು ಮಾಡಕ್ಕಾಗಲ್ಲ ಈ ಮಾತು ಯೋಹನ್ರು ಬರೆಯುವಾಗ ಯೋಹನ್ ಕೈನಲ್ಲಿ ಬರೆಸ್ತವ್ರಿ ಯಾರ್ರಿ ಏಸು ಸ್ವಾಮಿ ಬರ್ಸ್ತಾರೆ ಯಾಕಂದ್ರೆ ದೇವ್ರು ಯಾರತ್ರ ಡೈರೆಕ್ಟ್ ಆಗಿ ಮಾತಾಡೋದಿಲ್ಲ ಅವ್ರ ಸೌಂಡ್ ಕೇಳೋದಿಲ್ಲ ಅವ್ರು ಏಸು ಹತ್ರ ಹೇಳ್ತಾರೆ ಏಸು ಎಲ್ಲರಿಗೂ ಹೇಳಿ ಬರೆಸ್ತಾರೆ ಆದ್ರೆ ಏಸು ಹೇಳ್ಕೊಟ್ಟಿದ್ ಯಾರು ಅಂದ್ರೆ ಅಣ್ಣ ಹೇಳ್ದಂಗೆ ತಂದೆ ಆದ ದೇವ್ರು ಹೇಳ್ಕೊಟ್ಟಿ ಯಾಕಂದ್ರೆ ಅವ್ರು ಹೇಳಿದ್ಬಿಟ್ಟು ಇವ್ರು ಏನು ಮಾಡೋದಿಲ್ಲ ಹಂಗೆ ತಂದೆಯಾದ ದೇವ್ರು ಹೇಳ್ತಾರೆ ನನ್ನ ಮಗನ್ ಬಿಟ್ಟು ನೀವೇನು ಮಾಡತ್ತ ಹೌದಾ ಏನಪ್ಪಾ ಅಂತ ಹೇಳ್ಬಿಟ್ಟು ಈ ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಾವು ತಿಳ್ಕೊಳಕ್ ಮುಂಚೆ ಈ ದ್ರಾಕ್ಷಿ ತೋಟದ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಏನ್ ಮಾತಾಡಿದ್ದಾರೆ ದೇವರು ಅದನ್ನು ತಿಳ್ಕೊಂಡು ಪಾಠಕ್ಕೆ ಬಂದ್ಬಿಡನ್ ಯಶಾಯ ಐದನೇ ಅಧ್ಯಾಯ ಒಂದರಿಂದ ಮೂರು ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತ ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ ಕೇಳಿರಿ ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು ಅವನು ಅದನ್ನು ಅಗೆತ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಯಿಸಿ ಮಾಡಿಕೊಂಡು ತೋಟವು ಒಳ್ಳೆ ದ್ರಾಕ್ಷಿಯ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತ್ತು ಎರಿಸಲೇವಿನ ನಿವಾಸಿಗಳೇ ಹೇಳ್ತಾರೆ ಯಹೋವನ ದ್ರಾಕ್ಷಿ ತೋಟ ಆ ತೋಟದಲ್ಲಿ ಒಳ್ಳೊಳ್ಳೆ ಸಸಿಗಳನ್ನ ತಂದು ನೆಟ್ಟರಂತೆ ನೆಟ್ಬಿಟ್ಟು ಅದಕ್ಕೆ ಏನ್ ಬೇಕೋ ಎಲ್ಲ ಆ ಬೆಳೆ ಬೆಳೆಯೋದಕ್ಕೋಸ್ಕರ ಎಲ್ಲಾ ರೆಡಿ ಮಾಡುದು ಮಣ್ಣನ್ನ ಅದ ಮಾಡಿ ಕಲ್ಲು ಎತ್ತಗಿಸಾಕಿ ಅಲ್ಲಿ ಒಂದು ತೊಟ್ಟಿ ಕಟ್ಟಿ ಅದ್ರಲ್ಲಿ ನೀರ್ ಸಪ್ಲೈ ಮಾಡಕ್ಕೆ ಎಲ್ಲ ಅದೆಲ್ಲ ಒಂದೊಂದು ಆತ್ಮಿಕವಾದ ಅರ್ಥಗಳ್ರಿ ಸುಮ್ಮನೆ ಕಲ್ಲು ಮಣ್ಣ ಅದ ಮಾಡೋದು ಅಲ್ಲಿ ತೊಟ್ಟಿ ಕಟ್ಟದು ನೀರ್ ಹಾಕೋದು ಆದ್ರ ಹಿಂದೆ ಇಂಥ ಮಕ್ಕಳು ಮಾತ್ರ ಅಂತ ಅರ್ಥ ಹೇಳಕ್ ಸಾಧ್ಯ ನಮ್ಗೊಂದು ಚೂಚೂರ್ಗ ಗೊತ್ತಿರ್ತಿದೆ ಆದ್ರೂ ಕೂಡ ಅದನ್ನ ಹೇಳಕ್ ಹೋದ್ರೆ ಆಗಲ್ಲ ಬಹಳ ಹೊತ್ತಾಗ್ತಿದೆ ಅಣ್ಣ ಯಾವತ್ತಾನ ತಾನ ಅದ್ರದ್ದು ಹೇಳ್ಕೊಡ್ತಾರೆ ಹಿಂಗೆ ಬಿಟ್ಟು ಅದಕ್ಕೆ ಏರ್ಪಾಟ್ ಎಲ್ಲ ಮಾಡ್ಬಿಟ್ಟು ಬುರ್ಜನ್ನು ಕಟ್ಟಿ ದ್ರಾಕ್ಷಿ ತೋಟಿಯನ್ನು ಕೊರೆಸಿ ಮಾಡಿಕೊಂಡು ತೋಟವು ಒಳ್ಳೆ ದ್ರಾಕ್ಷಿ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಒಲಸು ಹಣ್ಣು ಬಿಟ್ಟು ಏನಿದು ಒಲಸು ಹಣ್ಣು ದ್ರಾಕ್ಷಿ ಒಳ್ಳೆ ಫಲ ಕೊಡಲಿ ಅಂತ ಹೇಳಿದ್ರೆ ಒಲಸು ಫಲ ಕೊಡ್ತಂತೆ ಏನಪ್ಪಾ ಹೊಲಸು ಫಲ ಅಂದ್ರೆ ಯಾವಾಗ ಹೈಗುಪ್ತ ದೇಶದಲ್ಲಿ ನಾನೂರ ಮೂವತ್ತು ಅಥವಾ ನಾನೂರ ಐವತ್ತು ಅಥವಾ ನಾನೂ ನಾನೂರಕ್ಕಿಂತ ಹೆಚ್ಚಾಗಿ ಇಸ್ರಾಯಲ್ ಜನರು ಸೆರೆಯಲ್ಲಿದ್ದಾಗ ಅನೇಕ ಜನಗಳ ಮುಖಾಂತರ ಅವ್ರನ್ನ ಎಚ್ಚರಿಸಿ ಬಲಪಡಿಸಿ ನೀವು ಹೆಂಗ್ ನಡ್ಕೊಬೇಕು ಏನ್ ಮಾಡ್ಬೇಕಂತ ಅನೇಕ ಒಳ್ಳೊಳ್ಳೆ ಸುವಾರ್ಥಕರು ಅಂದ್ರೆ ಬೋಧಕರು ಮತ್ತು ಅನೇಕ ಅಬ್ರಹ್ಮ್ ಈಸಾ ಯಾಕೋಬ್ ಇವ್ರ ಮುಖಾಂತರ ಹೇಳಿಸಿ ಅವರೆಲ್ಲ ಅವ್ರು ಓಟ ಓಡಿ ಮೇಲೆ ಪುನಃ ಇವರು ದೇವ್ರಿಗೆ ವಿರೋಧ ಮಾಡಿ ಐಗುಪ್ತದಲ್ಲಿ ಹೋಗಿ ಸೆರೆಯಲ್ಲಿ ಆಗ್ಬಿಡ್ತಾರೆ ಅವ್ರ ಹೆಣ್ಣು ಮಕ್ಕಳನ್ನ ಮಾತ್ರ ಉಳಿಸಿ ಗಂಡಸ್ರನ್ನೆಲ್ಲ ಸಾಯಿಸಿ ಈ ಗಂಡು ಮಕ್ಕಳಿದ್ರೆ ನಾಳೆ ನಮ್ಮನ್ಗೆ ಎದುರು ಬಿದ್ದು ನಮ್ಮ ರಾಜ್ಯ ಕಿತ್ಕೊಂಡು ನಮ್ಮ ಮೇಲೆ ಆಳ್ಕೆ ಮಾಡೋರು ಅಂತ ಹೇಳ್ಬಿಟ್ಟು ಆ ಗಂಡು ಮಕ್ಕಳನ್ನೆಲ್ಲ ಸಾಯಿಸಿ ಮಕ್ಕಳು ಉಳಿಸೋರು ಆ ಪರಿಸ್ಥಿತಿ ಅವತ್ತಿನ ಕಾಲದಲ್ಲಿ ತಾಯಿಂದಿರಿಗೆ ಆ ಮಕ್ಕಳು ಸರಿಯಾದ ವಯಸ್ಸಿಗೆ ಬಂದಾಗ ಆ ಜನಗಳು ಅವ್ರ ಜೊತೆ ಏನ್ ಮಾಡ್ತಾ ಇರೋರು ಅಂದ್ರೆ ಆ ತಂದೆ ತಾಯಂದಿರು ಮಣಕಾಲ ಹಾಕಿ ಕಣ್ಣೀರ್ ಇಟ್ಟು ಬೇಡಿದ್ರು ಕೂಡ ಅವ್ರಿಗೆ ಕೊಟ್ಟಷ್ಟು ಶಾಪದ ದಿನ ಅವ್ರು ಅನ್ಭವಿಸ್ಲೇಬೇಕಾಗಿತ್ತು ಆವಾಗ ಆ ಜನನ ಮೊರೆ ಕೇಳಿ ಅವ್ರ ಕಣ್ಣೀರ್ ನೋಡಿ ಕರುಣಾಮೂರ್ತಿಯಾದ ದೇವರು ಮೋಸೆ ಮುಖಾಂತರ ಅವ್ರನ್ನ ಅಪ್ಪು ಅದ್ಭುತಗಳು ಮಾಡಿ ಈ ಜನಗಳಿಗೆ ತನ್ನ ನಾಮವನ್ನು ಮಹಿಮೆ ಪಡಿಸ್ಕೊಂಡು ಅಲ್ಲಿಂದ ಬಿಡಿಸ್ಕೊಂಡ್ ಬರ್ತಾರೆ ಬಿಡಿಸ್ಕೊಂಡ್ ಬರೋಗ ಹೇಳ್ತಾರೆ ಅಲ್ಲಿಂದ ಬಂದಿದ್ ಎಷ್ಟು ಜನರೆ ಆರು ಲಕ್ಷ ಎಲ್ಲ ಟೋಟಲ್ ಮೂವತ್ತು ಲಕ್ಷ ಐಗುಪ್ತದಿಂದ ತಾನಂದಿಸೋಗಿ ಸೇರಿದವರು ಎಷ್ಟು ಜನ ರೇ ಮೂವತ್ತು ಲಕ್ಷಕ್ಕೆ ಇಬ್ರು ಆಲು ಜೇನು ಅರಿವ ದೇಶಕ್ಕೆ ಹೋಗಿ ಸೇರಿದ್ದಾರೆ ಅಂದ್ರೆ ಇವತ್ತು ಕರೆದಿರೋದು ಪರಮ ಕಾನೂನು ಪರಲೋಕ ರಾಜ್ಯಕ್ಕೆ ದೇವ್ರ ಮಕ್ಕಳಾಗಿರಿ ದೇವರುಗಳಾಗಿರಿ ಅಮರತ್ವ ಪಡೀರಿ ಸಿಂಹಾಸನಲ್ಲಿ ಕುತ್ಕೊಡ್ರಿ ಅಂತ ಹೇಳೋದಿಕ್ಕೆ ಎಷ್ಟು ನಮ್ಮಲ್ಲಿ ಕ್ವಾಲಿಟಿ ನೋಡ್ತಾರೆ ದೇವ್ರಂತ ಅಂತ ಹೇಳಿದ್ರೆ ಅವಾಗ ನಾವೆಷ್ಟು ಅಲ್ಲಿ ಹೋಗಿ ಸೇರೋದಿಕ್ಕೆ ಮೂವತ್ ಲಕ್ಷದಲ್ಲಿ ಇಬ್ರು ಅಂದ್ರೆ ಇವತ್ತು ಎರಡು ಸಾವಿರ ವರ್ಷ ಇಂದ ಒಂದ್ ಲಕ್ಷ ನಲವತ್ನಾಲ್ಕು ಸಾವಿರ ಜನ ಸೇರ್ತಾ ಇಲ್ಲ ಆದ್ರೆ ಕೊನೆ ಕಾಲ ಸೇರಿ ಮುಗಿಸ್ತಾ ಇನ್ನು ಸ್ವಲ್ಪ ದಿವಸದಲ್ಲಿ ಹಿಂಗೆ ಕರ್ಕೊಂಬರುವಾಗ ನೋಡ್ರಪ್ಪ ನೀವು ಕಾನಾನ್ ದೇಶಕ್ಕೆ ಹೋಗಿ ಅಲ್ಲಿ ಸೇರ್ಕೊಂಡು ನಾನು ಮಾಡಿರೋ ಉಪಕಾರಗಳು ನಿಮ್ಮನ್ನು ಬಿಡುಗಡೆ ಮಾಡೋಕ್ಕೋಸ್ಕರ ಆ ಜನಕ್ಕೆ ಮಾಡಿದಂಥ ದಂಡನೆ ಅವ್ರನ್ನ ಮಾಡಿದಂಥ ನಿರಂಶ ನಿಮ್ಮನ್ನ ಉಳಿಸಿ ನಿಮ್ಮನ್ನ ಪ್ರೀತಿಸಿ ನಿಮ್ಮನ್ನ ಸಾಕಿ ಸಲವಿ ನನ್ನ ನಾಮ ಮೈಮೆ ಪಡಿಸಬೇಕಂತ ಕಾನಂದ ದೇಶಕ್ಕೆ ಹೋದಾಗ ನೀವು ಹೆಂಗ್ ನಡಿಬೇಕು ಏನ್ ಮಾಡ್ಬೇಕು ಅಂತೇಳಿ ಮೋಸೆ ಮುಖಾಂತರ ನಿಮಗೆ ಆಜ್ಞೆಗಳು ಕೊಡ್ತೀನಿ ಅದು ನೀವು ಕೈಗೊಂಡು ನಡೆಯೋದಾದ್ರೆ ನೀವು ಅಲ್ಲಿ ಬಾಳ್ತೀರಾ ಬದುಕ್ತೀರ ಅದೇನಾದ್ರೂ ನೀವು ಮೀರಿ ನಡೆದ್ರೆ ಏನ್ ಮಾಡ್ತೀನಿ ಅಂತ ಮುಂದಿನ ವಚನದಲ್ಲಿ ದೇವ್ರು ಹೇಳಿದ್ದಾರೆ ಹೇಳ್ಬಿಟ್ಟು ಕರ್ಕೊಂಡ್ ಬರ್ತಾರ ಅಲ್ಲಿ ಆ ನಲ್ವತ್ತು ವರ್ಷ ಅರಣ್ಯದಲ್ಲಿ ಏನೆಲ್ಲ ಆಯ್ತು ಹೆಂಗೆಲ್ಲ ಗುಣ್ ಗುಟ್ಟಿದ್ರು ಏನೆಲ್ಲ ದೇವ್ ತಿನ್ನಿದ್ ಮನ್ನ ಆಮೇಲೆ ಅವ್ರಿಗೆ ಏನೇನ್ ಬೇಕಿದ್ರು ಒಳ್ಳೇದೆಲ್ಲ ಕೊಟ್ಟರು ಕೂಡನು ಅವ್ರು ಪುನಃ 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 ದೇವರಿಗೆ ಪರೀಕ್ಷೆ ಮಾಡೋರು ಅವಾಗ ಒಂದ್ ದಿವಸ ಹೋಗಿ ಸ್ವಾಮಿ ಸೇರಿಸ್ತಾರೆ ಸೇರಕ್ಕೆ ಮುಂಚೆ ಕೆಲವು ಮಾತು ಹೇಳ್ತಾರೆ ಧರ್ಮೋಪದೇಶ ಕಾಂಡ ಎಂಟನೇ ಅಧ್ಯಾಯ ವಚನ ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಈ ನಾಲ್ವತ್ತು ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವರೋ ಅಲ್ಲವೋ ಎಂದು ತಿಳ್ಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಈ ತರಹ ಇವಾಗ ಒಂದೇ ವಚನ ಹೋದಮ್ಮ ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ಯಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ರೂಪವಾಗಿ ಕೊಟ್ಟ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ ಈ ರೀತಿ ಸ್ವಾಮಿ ಹೇಳ್ಬಿಟ್ಟು ಈ ಮಾತುಗಳಲ್ಲಿ ಅವರು ಎಷ್ಟು ಮಟ್ಟಿಗೆ ನಂಬಿ ವಿಶ್ವಾಸಿಸಿ ನಡೀತಾರೆ ನಾನ್ ಮಾಡಿರೋ ಉಪಕಾರಗಳು ಎಲ್ಲವರೆಗೂ ಇವ್ರು ಇಟ್ಕೊಂಡು ನಡೀತಾರೆ ಅಂತ ಹೇಳ್ಬಿಟ್ಟು ಅವರ ಮನೋಭಾವನ ತಿಳುವ ತಿಳ್ಕೊಳ್ಳೋದಕ್ಕೋಸ್ಕರ ಅವರು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ರಿ ಅಂತಾರೆ ಇವ್ರು ಪುನಃ 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 ಏನೇನ್ ಮಾಡ್ತಾರ ಅಂದ್ರೆ ದೇವ್ರು ಮಾಡಿರೋ ಉಪಕಾರನೆಲ್ಲಾ ಮರ್ತೋಗ್ಬಿಡ್ತಾರೆ ಮೋಸೆ ಕೂಡ ತನ್ನ ಓಟ ಓಡಿ ಮುಗಿಸ್ತಾರೆ ಯೋಶುವ ಕಾಲೇಬ ತನ್ನ ಜೀವನದಲ್ಲಿ ನಡೆಸ್ತಾ ಇರ್ತಾರೆ ಅವರು ಓಟ ಮೂಡಿ ಮುಗಿಸ್ತಾರೆ ಇವ್ರು ಹೆಂಗಾಗ್ಬಿಡ್ತಾರೆ ಅಂದ್ರೆ ಹನ್ಯರನ್ನ ಮದುವೆ ಆಗ್ಬೇಡ್ರಿ ಅಂತಾರೆ ಹಾಕ್ತಾರೆ ಮಕ್ಕಳನ್ನ ಆವತಿ ಕೊಡ್ತಾರೆ ಮಾಡಬಾರ್ದೆಲ್ಲ ಮಾಡಿ ದೇವ್ರ ಕೋಪ ಗುರಿ ಆದಾಗ ದೇವರು ತನ್ನ ಹೃದಯದಲ್ಲಿ ನೊಂದುಕೊಂಡು ಇಷ್ಟೆಲ್ಲಾ ಮಾಡಿ ಇಷ್ಟು ಪ್ರೀತಿಸಿ ಹಿಂಗೆ ನಡೆಸ್ದಾಗ ಇವ್ರು ಮಾಡಿದ್ ಒಂದೊಂದಲ್ಲಲ್ಲ ಏನಿದು ಅಂದ್ಬಿಟ್ಟು ಅವ್ರನ್ನ ಪುನಃ ಕಷ್ಟಕ್ಕೆ ಒಳಪಡಿಸ್ತಾರ್ರಿ ಅವಾಗ ಆ ಮಕ್ಕಳನ್ನ ಪ್ರೀತಿಸಿ ಕರ್ಕೊಂಡ್ ಬಂದಾಗ ಆ ಆಲು ಅರಿಯುವ ದೇಶ ಕೊಟ್ಟಾಗ ಅವ್ರು ಮರೆತಾಗ ಸ್ವಾಮಿ ಅವ್ರಿಗೆ ಎಂಥ ಒಂದು ವಿಷಯ ಹೇಳ್ತಾರ ನೋಡಿ ಯಶಾಯ ಒನ್ಯ ಅಧ್ಯಾಯ ಮೂರರಿಂದ ಗೋದಮ್ಮ ಎತ್ತು ಯಜಮಾನನನ್ನು ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು ಇಸ್ರಾಯಲ್ ಜನರಿಗೋ ತಿಳುವಳಿಕೆ ಇಲ್ಲ ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ ಪಾಪಿಷ್ಟ ಜನವೇ ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ ದುಷ್ಟ ಜಾತಿಯೇ ದ್ರೋಹಿಗಳಾದ ಮಕ್ಕಳೇ ನಿಮ್ಮ ಗತಿಯನ್ನು ಏನು ಹೇಳಲಿ ಯಹೋವನನ್ನು ತೊರೆದಿದ್ದಾರೆ ಇಸ್ರಾಯೇಲಿಯರ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ ಏಕೆ ದ್ರೋಹವನ್ನು ಹೆಚ್ಚಿಸಿ ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾಗುತ್ತೀರಿ ತಲೆಯೆಲ್ಲಾ ರೋಗ ಹೃದಯವಲ್ಲ ದುರ್ಬಲ ಅಂಗಾಲಿನಿಂದ ನಡು ನತ್ತಿಯ ತನಕ ಪೆಟ್ಟು ಬಾಸುಂಡೆ ಮಾಗದ ಗಾಯಗಳೇ ಹೊರತು ಏನೂ ಸೌಖ್ಯವಿಲ್ಲ ಅವನ್ನು ಹಿಸುಕಿ ಮುಚ್ಚಿಲ್ಲ ಕಟ್ಟಿಲ್ಲ ಎಣ್ಣೆ ಸವರಿ ಮೃದು ಮಾಡಿಲ್ಲ ನಿಮ್ಮ ದೇಶವು ಹಾಳಾಗಿದೆ ನಿಮ್ಮ ಪಟ್ಟಣಗಳು ಸುಟ್ಟು ಹೋಗಿವೆ ನಿಮ್ಮ ಭೂಮಿಯನ್ನು ಅನ್ಯರು ನಿಮ್ಮೆದುರಿಗೆ ನುಂಗಿಕೊಂಡಿದ್ದ ನುಂಗಿಬಿಡುತ್ತಿದ್ದಾರೆ ಅನ್ಯ ದೇಶಗಳು ನಾಶನವಾದಂತೆಯೇ ನಿಮ್ಮ ಭೂಮಿಯು ಹಾಳಾಯಿತು ಚಿಯೋನ್ ನಗರಿಯೊಂದೇ ಉಳಿದು ದ್ರಾಕ್ಷಿ ತೋಟದ ಮಂಚಿಕೆಯಂತೆಯೂ ಸೌತೆಯ ಹೊಲದ ಗುಡಸಲಿನ ಹಾಗೂ ಮುತ್ತಿದ ಪಟ್ಟಣದೋಪಾದಿಯಲ್ಲಿಯೂ ಇದೆ ಈ ರೀತಿ ದೇವರು ಕೋಪ ಪಟ್ಟು ಅವ್ರಿಗೊಂದು ಶಾಪ ಪುನಃ ಕೊಡ್ತಾರ್ರಿ ಆ ಶಾಪ ಇಲ್ಲಿವರೆಗೂ ತಲಾ ತಲಾನ್ ತಲಾನ್ ಒಂದೊಂದು ಕಾಲದಲ್ಲಿ ಒಂದೊಂದು ರಾಜರುಗಳ ಮುಖಾಂತರ ಅವರು ಸ್ವಲ್ಪ ಮನ ತಿರುಗಿದಾಗ ಅವ್ರಿಗೆ ಒಳ್ಳೇದು ಮಾಡೋದು ಸ್ವಲ್ಪ ಪುನಃ ಅವ್ರ ದೇವರಿಗೆ ಪಶ್ಚಾತ್ತಾಪ ಪಡೆದೇ ತಾನು ಇಷ್ಟ ಬಂದ ರೀತಿಯಲ್ಲಿ ನಡೆದು ಅವ್ರು ಕೋಪ ಪಡಿಸಿದಾಗ ಪುನಃ ಅವ್ರಿಗೆ ಕಷ್ಟ ಕೂಡ ಪಡಿಸೋದು ಇಲ್ಲಿವರೆಗೂ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನನ್ಕಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವಾಗ ಅವ್ರಿಗೆ ಬಿಡುಗಡೆ ಇದೆ ಕೊನೆ ಕಾಲ ಅವ್ರಿಗೆ ಒಳ್ಳೇದಾಗುತ್ತೆ ಸ್ವಾಮಿ ಅವ್ರನ್ನ ಬಿಡಿಸಿ ತನ್ನ ನಾಮ ಮಹಿಮೆ ಪಡಕೋಸ್ಕರ ಇಡೀ ಜನಾಂಗಕ್ಕೆ ತೋರ್ಸರಾಗಿದ್ದಾರೆ ಅದೊಂದು ಪಾರ್ಟ್ ಬೇರೆ ರೀ ಇಂಥ ಒಂದು ಮನಸ್ಸು ನೋಯಿಸ್ಕೊಂಡು ಅವ್ರಿಗೆ ಅಂದಾಗ ಅವ್ರಿಗೆ ಏನೆಲ್ಲಾ ಬಾಧೆಗಳು ರೋಗಗಳು ಬಂತೋ ಇವತ್ತು ಏನೇ ಕಷ್ಟ ಬಂದ್ರು ಸಂಕಟ ಬಂದ್ರು ದುಃಖ ಬಂದ್ರು ಯಾವ ತರ ಪರಿಸ್ಥಿತಿ ಬಂದ್ರು ನಮ್ಗೆ ದೇವ್ರು ಪ್ರೀತಿಸ್ತಾ ಇದ್ದಾರೆ ಅದಕ್ಕೆ ಶಿಕ್ಷಿಸ್ತಾ ಇದ್ದಾರೆ ಅಂತ ಅಂತ ಪ್ರೀತಿ ಎಲ್ಲರ ಇದು ದೇವ್ರು ಪ್ರೀತಿಸಿದ್ರೆ ನೀತಿಯ ನಿಮಿತ್ತ ಬಂತು ಅಂದ್ರೆ ಆ ಪ್ರಾಬ್ಲಮ್ ಅದ್ರಲ್ಲಿ ಅವನಿರ ಸಂತೋಷ ಸಮಾಧಾನನೇ ರೀ ಆದ್ರೆ ಈ ಪ್ರಾಬ್ಲಮ್ಗಳು ನಾವಾಗ ನಾವು ತಂದುಕೊಂಡು ನಾವು ಮಾಡಿಕೊಂಡು ನಮ್ಮ ಸ್ವಂತ ವಿಷಯಗಳಿಂದ ಮಾಡಿಕೊಂಡಾಗ ಇದೇ ಈ ತರ ಬರ್ತದೆ ಒಂದು ಕಾಲದಲ್ಲಿ ಯೋಧರಿಗೆ ಇವತ್ತು ನಮ್ಗೆ ಅವತ್ತು ಇಸ್ರೇಲ್ಗೆ ಇವತ್ತು ಆತ್ಮಿಕವಾದ ಇಸ್ರೇಲ್ ನಮ್ಗಿರಿ ಹಿಂಗ್ ಬಂದಾಗ ಸ್ವಾಮಿ ಹೇಳ್ತಾರೆ ಕೊನೆಯದಾಗಿ ಅವ್ರನ್ನ ಏನ್ ಮಾಡ್ತಾರಂತೆ ಅಂದ್ರೆ ನನ್ನ ತೋಟ ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು ಅದು ಒಳ್ಳೆ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಏಕೆ ಹಲಸು ಹಣ್ಣನ್ನು ಬಿಟ್ಟಿತ್ತು ನನ್ನ ತೋಟವನ್ನು ಏನು ಮಾಡುವೆನೋ ಈಗ ನಿಮಗೆ ತಿಳಿಸುವೆನು ಕೇಳಿರಿ ಅದರ ಬೇಲಿಯನ್ನು ಕೇಳುವೆನು ದನವು ಅದನ್ನು ಮೇಯ್ದು ಬಿಡುವುದು ಅದರ ಗೋಡೆಯನ್ನು ಕೆಡವಿ ಹಾಕುವೆನು ಅದು ತುಳಿದಾಟಕ್ಕೆ ಈಡಾಗುವುದು ಅದನ್ನು ಹಾಳು ಮಾಡುವೆನು ಯಾರೂ ಕುಡಿ ಕತ್ತರಿಸಿ ಅಗೆತ ಮಾಡುವುದಿಲ್ಲ ಅದರಲ್ಲಿ ಮುಳ್ಳು ಗಿಳ್ಳು ಬೆಳೆದು ಹೋಗುವುದು ಮತ್ತು ಅದರ ಮೇಲೆ ಮಳೆ ಸುರಿಸಬಾರದೆಂದು ಮೇಘಗಳಿಗೆ ಅಪ್ಪಣೆ ಮಾಡುವೆನು ಸೇನಾಧೀಶ್ವರನಾದ ಯಹೋವನ ದ್ರಾಕ್ಷಿಯ ತೋಟವು ಇಸ್ರಾಯೇಲ್ಯರ ಮನೆತನ ಯಹೂದದ ಜನವೋ ಆತನ ಇಷ್ಟದ ಗಿಡವೇ ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಆಹಾ ಸಿಕ್ಕಿದ್ದು ನರಹತ್ಯವೇ ಧರ್ಮವನ್ನು ಎದುರು ನೋಡಿದಾಗ ಆಹಾ ದೊರಕಿದ್ದು ಅರಚಾಟವೇ ನ್ಯಾಯನ ಎದುರು ನೋಡ್ತಾರೆ ಧರ್ಮನ ಎದುರು ನೋಡ್ತಾರೆ ಒಳ್ಳೆತನ ನೋಡ್ತಾರೆ ತಾನು ಮಾಡಿದ ಉಪಕಾರಕ್ಕೆ ಕೃತಜ್ಞತೆ ಹೇಳಿ ಒಳ್ಳೆ ರೀತಿ ತನ್ನ ಮಾತ್ಮ ಕೈಗೊಂಡು ನಡೀತಾರೆ ಅಂತ ನೋಡಿದ್ರೆ ಅವರಲ್ಲಿ ಸಿಕ್ಕಿದ್ದು ಬರೇ ಒಲಸು ಹಣ್ಣಂತೆ ಅಂದ್ರೆ ಒಂಥರ ದೇವ್ರ ವಿರುದ್ಧವಾದದಂತ ಕ್ಯಾರೆಕ್ಟರ್ ಅಂದ್ರಿ ಅಂತ ಕ್ಯಾರೆಕ್ಟರ್ ಇರುವಾಗ ಇಂಥ ಶಾಪ ಅವ್ರು ತಂದ್ಕೊಂಡ್ರಿ ಇವಾಗ ನಮ್ಮ ಕಾಲಕ್ಕೆ ನಮ್ಗೆ ಒಂದು ದ್ರಾಕ್ಷಿ ತೋಟದಲ್ಲಿ ಕೆಲವು ಬುದ್ಧಿ ಹೇಳ್ತಾರೆ ನೋಡ್ರಿ ಯಾಕಂದ್ರೆ ರೋಮ ಹದಿನೈದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಹೇಳ್ತಾರೆ ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು ನಮಗೆ ಅಲ್ಲಿ ಬರೆದಿದ್ದಂಥದ್ದು ಅಲ್ಲಿ ನಡೆದಿದ್ದಂಥದ್ದು ನಮ್ಮ ಜೀವನದಲ್ಲಿ ದೇವರೊಂದು ಕೃಪೆ ತೋರಿಸಿ ನೀವು ಗೊತ್ತಿಲ್ಲದೆ ಮಾಡಿದ್ರೆ ಒಂದು ವೇಳೆ ನಾನ್ ಶ್ರಮಿಸ್ತೀನಿ ದೀಕ್ಷಾ ಸ್ಥಾನಕ್ಕೆ ಮುಂಚೆ ಇವಾಗ ನೀವು ನನಗೋಸ್ಕರ ಜೀವಿಸುವಾಗ ನೀವು ಏನಾನ ಪುನಃ ಪುನಃ ಅಲ್ಲಿ ತೋರ್ಸಿದೀನಿ ನಾನು ಯಾವ ತರ ಅಂತ ನೀವೇನಾನ ಈ ರೀತಿ ಮಾಡಕ್ಕೆ ಹೋದ್ರೆ ನಿಮ್ಗೆ ಮಾಡ್ತೀನಿ ಅಂತ ಮುಂದಿನ ವಚನದಲ್ಲಿ ನಾನು ಹೇಳ್ತೀನಿ ನೀವಿಂತ ಗ್ರಂಥಗಳನ್ನ ಬರ್ದಿಕ್ಕಿದೀನಿ ನೀವು ಓದಿ ರಕ್ಷಣೆ ಪಡಿಬೇಕಂತ ಹೇಳ್ಬಿಟ್ಟು ಇದು ಬರ್ದಿಟ್ಟಿದೀನಿ ನೀವು ರಕ್ಷಣೆ ಪಡೆಯೋದು ಅವರಾಗಿ ನಡೆದಂಗೆ ನಡೆದ ನೀವು ಪಡೆಯಲ್ಲ ನೀವು ಎಂಗೆ ರಕ್ಷಣೆ ಹೊಂದಬೇಕಂತ ಮುಂದಿನ ವಚನದಲ್ಲಿ ಇದೆ ಅದೆಲ್ಲ ನಮ್ಗೆ ಬುದ್ಧಿ ಪಾಠಗಳಂತರಿ ಅದಕ್ಕೋಸ್ಕರ ದೇವ್ರು ನಮ್ಗೆ ಬರ್ಸಿಕ್ಕಿದ್ದಾರೆ ಸಿಕ್ಕಿದ್ದಾರೆ ಇಸ್ರೇಲ್ ಜೊತೆ ಸ್ವಾಮಿ ಮಾಡಿದ್ದು ಅವ್ರ ಅವ್ರಿಗೆ ತಿರುಗಿ ಬಿದ್ದಿದ್ದು ರಾಜಣ್ಣ ನರೇಶಣ್ಣ ಅವರು ಅಂತ ಒಳ್ಳೊಳ್ಳೆ ಪಾಠ ಮಾಡಂತ ವ್ಯಕ್ತಿಗಳು ಚೆನ್ನಾಗಿ ಸ್ಟಡಿ ಮಾಡಿ ಅವ್ರು ಹೇಳೋಗ ಕಣ್ಣಲ್ಲಿ ನೀರು ಬರ್ತಿದೆ ನಮ್ಮ ತಂದೆ ದೇವರು ಇನ್ ಒಂದು ಪ್ರೀತಿ ದೇವರ ಈ ರೀತಿ ನಮ್ಮನ್ನ ಕ್ಷಮಿಸಿ 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 ಕರ್ಣೆ ತೋರಿಸಿ ಕೃಪೆ ತೋರಿಸಿ ನಮ್ಮ ಪೂರ್ವಿಕರು ಮಾಡಿದಂತ ವಾಗ್ದಾನಗಳು ನೆನೆಸ್ಕೊಂಡು ನಮ್ಮನ್ನು ಇಲ್ಲಿವರೆಗೂ ಕೈ ನೆಡ್ತರಿಸ ಅಂತ ಅನೇಕ ವಚನಗಳು ಕೊಡ್ತಾರೆ ಅವಾಗ ನಮ್ಮ ಮನಸ್ಸಿಗೆ ದೇವ್ರ ಮೇಲೆ ಎಷ್ಟು ಇವತ್ತೇ ಊಟ ಮುಗಿಸ್ನಪ್ಪ ಅನ್ನೋಂಥ ಒಂದು ಸ್ಟೇಜಿಗೆ ತರ್ತಾರ ಅಂತ ಮಕ್ಕಳು ಮಾತಾಡೋವಾಗ ನಾನು ಅಷ್ಟ್ರ ಮಟ್ಟಿಗೆ ಬೆಳ್ದೆ ಇಲ್ಲದಕ್ಕೋಸ್ಕರ ಆ ನನ್ಗೆ ಗೊತ್ತಿದೆ ಅದನ್ನ ನಾನು ಅರ್ಥ ಮಾಡ್ಕೊಂಡಿರೋ ರೀತಿಯಲ್ಲಿ ನಿಮ್ಗೆ ಹಂಚ್ಕೊಂತ ಇದ್ದೇನೆ ಅದನ್ನು ಉಪಯೋಗಕ್ಕೆ ಬಂದ್ರೆ ಮತ್ತೊಮ್ಮೆ ಹೋದಮ್ಮ ಇವಾಗ ನಮ್ಗೆ ಒಂದು ದ್ರಾಕ್ಷಿ ತೋಟದಲ್ಲಿ ತಂದೆ ಏನ್ ಹೇಳ್ತಾರೆ ನೋಡಿ ಹದಿನೈದನೇ ಅಧ್ಯಾಯ ಐದನೇ ಆ ಐದನೇ ವಚ ನಾನು ದ್ರಾಕ್ಷಿ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ಆಮೇಲೆ ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ ಇಲ್ಲೊಂದು ಮಾತು ಕೇಳ್ತೀನಿ ನಾನ್ ದ್ರಾಕ್ಷಿ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿದ್ರೆ ಅವನೇ ಜಾಸ್ತಿ ಫಲ ಕೊಡ್ತಂತ ಫಲ ಏನಂತ ಹೇಳಿದ್ರೆ ಅದೊಂದು ಒಳ್ಳೆ ಕ್ಯಾರೆಕ್ಟರ್ ಒಳ್ಳೆ ಗುಣ ಒಳ್ಳೆ ಸ್ವಭಾವ ಒಳ್ಳೆ ನಡೆ ಒಳ್ಳೆ ನುಡಿ ವಿಧೇಯತ್ವ ಹೇಳ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆದಲ್ಲ ಆ ರೀ ಆದ್ರೆ ಒಂದು ಮಾತು ಕೇಳ್ತೀನಿ ಹೇಳಿ ನನ್ನನ್ ಬಿಟ್ಟು ನೀವೇನು ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರನ್ನ ಬಿಟ್ಬಿಟ್ಟು ಏನು ಮಾಡ್ಬೋದ್ರಿ ನಾವು ಕೆಟ್ಟದ್ದು ಮಾಡಿ ನಾಶ ಅಷ್ಟೇ ನಮ್ಗೆ ಗೊತ್ತಿರೋದು ಅವ್ರನ್ನ ಬಿಟ್ವಿ ಅಂದ್ರೆ ಕೆಟ್ಟದ್ ಮಾಡಿ ನಾಶ ಆಗ್ತೀವಿ ಅದಕ್ಕೋಸ್ಕರ ಹೇಳ್ತಾರೆ ನೀವು ನಾಶ ಆಗ್ಬಾರ್ದು ಅಂತೇಳಿ ನಾನು ನಿಮ್ಮಲ್ಲಿ ಇದಕ್ಕೆ ಪ್ರಯತ್ನ ಪಡ್ತೀನಿ ನೀವು ಕೂಡ ನನ್ನಲ್ಲಿ ಇರ್ಬೇಕು ಅವಾಗ ನಾ ಇದ್ರೆ ಮಾತ್ರ ನೀವು ಫಲ ಕೊಡಕ್ ಸಾಧ್ಯ ಅಂತಾರೆ ಇನ್ನೊಂದು ವಚನವಿದೆ ಹದಿನೈದನೇ ಎರಡನೇ ವಚನ ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯೂ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಇಲ್ಲಿ ಹೇಳ್ತಾರೆ ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡ್ತಾರೆ ಒಂದ್ ತಲಾ ಹೇಳಿದ್ರು ನನ್ನಲ್ಲಿ ಇದ್ಕೊಂಡು ಫಲಾ ಕೊಡ್ರಿ ಅಂದ್ರು ಇಲ್ಲಿ ಹೇಳ್ತಾರೆ ನನ್ನಲ್ಲಿ ಇದ್ಬಿಟ್ಟು ನೀವ್ ಫಲ ಕೊಡ್ಲಿಲ್ಲ ಅಂದ್ರೆ ತೆಗೆದಾಕ್ತೀನಿ ಕಟ್ ತೆಗ್ದಾಗ್ ಆ ಫಸ್ಟ್ ತೆಗ್ದಾಕ್ತೀನಿ ಯಾಕಂದ್ರೆ ತೆಗ್ದಾಕಂದ್ರೆ ಸ್ವಲ್ಪ ದಿವಸ ಕೈ ಬಿಡ್ತಾರೆ ನೀನ್ ಏನನ್ನ ಪಚ್ಚೆತಾಪ ಪಟ್ಟು ನೀನ್ ಮಾಡಿದ್ದೆಲ್ಲ ಕ್ಷಮಾಪಣೆ ಕೇಳಿ ಪುನಃ ಬಂದು ದೇವ್ರ ಚಿತ್ರ ಪ್ರಕಾರ ನಡೆಯೋದಾದ್ರೆ ನೀ ಫಲ ಕೊಡೋದಾದ್ರೆ ಪುನಃ ಅಂಗೀಕರಿಸ್ತಾರೆ ನಮ್ಮ ದೇವ್ರು ಕರುಣಾಮೂರ್ತಿ ಆದ ದೇವ್ರು ಯಾವಾಗ್ಲೂ ನಮ್ಮನ್ನ ಆ ರೀತಿ ನೋಡಲ್ಲ ಅವ್ರ ಕೃಪೆ ಅವ್ರ ಕರ್ಣಿ ಮುಖಾಂತರ ನಮ್ಗೆ ದಯ ತೋರಿಸಿ ಪುನಃ ನಮ್ಮನ್ನು ಶುದ್ಧಿ ಮಾಡಿ ನಡೆಸ್ತಾರೆ ಆದ್ರೆ ಇಲ್ಲಿ ಹೇಳ್ತಾರೆ ನನ್ನಲ್ಲಿದ್ದು ಫಲ ಕೊಡೋದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಮಾಡ್ತಾನೆ ಅಂತ ಇವ ನೀವೆಲ್ರಿ ಫಲ ಕೊಟ್ರೆ ದೇವರು ನಮ್ಗೆ ಏನ್ ಕೊಡ್ತಾರೆ ಅಲ್ಲಿ ಕಾನಾನ್ ದೇಶ ಕೊಟ್ರು ಏನಂತ ಈ ಆಜ್ಞೆಗಳನ್ನು ನೀವು ಕೈಗೊಂಡು ನಡೆದ್ರೆ ನೀವು ಆ ದೇಶದಲ್ಲಿ ಬಾಳಿ ಬದುಕ್ತೀರಾ ಅಂತ ಅವ್ರಿಗೆ ಒಂದು ಮಾತು ಹೇಳ್ಬಿಟ್ರು ಇಲ್ಲಿ ಹೇಳ್ತಾರೆ ನೀವು ಬಹಳ ಫಲ ಕೊ ನೀವು ನನ್ನಲ್ಲಿ ಇದ್ದು ಫಲ ಕೊಡದೆ ಹೋದ್ರೆ ತೆಗ್ದಾಕ್ತೀನಿ ಫಲ ಕೊಟ್ರೆ ನಮ್ಗೇನ್ ಕೊಡ್ತೀನಿ ಅಂತ ಹೇಳಿದಾರೆ ಪರಮ ಕಾನನ್ ಆಮೇಲೆ ಇಲ್ಲಿ ಹೇಳ್ತಾರೆ ಹೆಚ್ಚು ಫಲ ಕೊಡ ಹಂಗ್ ಮಾಡ್ತಾರೆ ಇವೆರಡು ಫಲ ಕೊಡೋದಂಗೆ ಹೆಚ್ಚು ಫಲ ಕೊಡೋದಂಗೆ ಇದು ತಿಳ್ಕೊಂಡ್ಮೇಲೆನೆ ಅದನ್ನ ದೇವ್ರು ಮೆಚ್ಚಿ ಅವ್ರಿಗೆ ಸಾಕ್ಷಿಯಾಗಿ ಜೀವಿಸಿ ಅವ್ರಿಗೆ ಸಂತೋಷ ಪಟ್ರೇನೆ ಅಲ್ಲಿಗೆ ಸೇರಿಸ್ತಾರೆ ಈ ಎರಡು ಪಾಟು ನಮ್ಮ ಮುಂದೆ ಇಕ್ಕಿದ್ದಾರೆ ಫಲ ಕೊಡು ನನ್ನಲ್ಲಿದ್ದು ನೀನು ಫಲ ಕೊಡ್ತಾ ಇದ್ರೆ ಹೆಚ್ಚು ಫಲ ಕೊಡಂಗೆ ನಾನ್ ನಿನಗೆ ಮಾಡ್ತೇನೆ ವಾ ಹೌದಾ ಸ್ವಾಮಿ ಏನ್ ಫಲ ಕೊಡ್ಬೇಕು ಹೇಳಿ ಸ್ವಾಮಿ ಸರಿ ನಾನ್ ಫಲ ಕೊಡಕ್ ಮುಂಚೆ ನಾನ್ ಫಲ ಕೊಟ್ರೆ ಏನ್ ಮಾಡ್ತೀರಾ ಅನ್ನೋ ಸ್ವಲ್ಪ ಹೇಳಿ ಸ್ವಾಮಿ ಅಂದ್ರೆ ಅವ್ರು ಹೇಳ್ತಾರೆ ಒಂದು ಕುರಿ ಅಂತ ಹದಿನೈದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಹೇಳ್ತಾರೆ ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು ಈ ರೀತಿ ಯೇಸು ಕ್ರಿಸ್ತರು ಮೂರುವರೆ ವರ್ಷ ಒಳ್ಳೆ ಸೇವೆ ಮಾಡಿ ಒಳ್ಳೆ ಫಲಗಳು ಕೊಟ್ಟು ತನ್ನ ಓಟ ಓಡಿ ಮುಗಿಸಿ ಪುನರ್ತನದಲ್ಲಿ ಪ್ರಥಮ ಫಲ ಆಗಿ ಅವರು ಹೋಗಿ ತಂದೆ ಸಿಂಹಾಸನಲ್ಲಿ ಬಲಗಡೆ ಕುತ್ಕೊಂಡ್ರು ಏನ್ ಫಲ ಕೊಟ್ರೆ ನೀವೇ ಫಲಗಳಾಗಿ ಅಲ್ಲಿ ಹೋಗ್ತೀರಾ ಅನ್ನೋದು ಯೇಸು ಸ್ವಾಮಿ ನಮಗೆ ತೋರಿಸ್ಕೊಟ್ರು ಯೇಸು ಸ್ವಾಮಿ ಜೀವನದಲ್ಲಿ ಮೂರುವರೆ ವರ್ಷ ಯಾವ ತರ ಸೇವೆ ಮಾಡಿ ಯಾವ ರೀತಿ ನಡ್ಕೊಂಡ್ರು ಏನ್ ಹೇಳಿದರೆ ಏನ್ ಹೇಳಿಲ್ಲ ಅದನ್ನ ಸ್ಟಡಿ ಮಾಡಿದ್ರೆ ಅದೇ ರೀ ನಾವು ಕೂಡ ಫಲ ಆದ್ರೆ ಅದರಲ್ಲಿ ಇಪ್ಪತ್ತ್ ಮೂರು ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವನು ಕ್ರಿಸ್ತನು ಪ್ರಥಮ ಫಲ ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು ಈ ರೀತಿ ನಾವು ಊಟ ಓಡಿ ಮುಗಿಸಿ ನಾವು ಒಳ್ಳೆ ಫಲ ಕೊಟ್ಟಿದ್ದ ದೇವರ ಮನಸ್ಸಲ್ಲಿ ಇದ್ರೆ ನಮ್ಮನ್ನು ಎಬ್ಬಿಸಿದ್ರೆ ನಾವು ಕೂಡ ಪ್ರಥಮ ಫಲ ಎಬ್ಬಸ್ಲಿಲ್ಲ ಅಂದ್ರೆ ಹೊಲಸು ಫಲ ಕೊಟ್ಟಿದ್ದೀವ್ ಅಲ್ಲಿಗೆ ನಾಶ ಮಾಡ್ಬಿಡ್ತಾರ ಸ್ವಾಮಿ ಎಬ್ಬಸಿದ್ರೆ ಮಾತ್ರ ರೀ ನಾವು ಕೂಡ ನಮ್ಮ ನಮ್ಮ ತರಗತಿಯಲ್ಲಿ ದೇವ್ರ ಮುಂದೆ ಒಳ್ಳೆ ಫಲಗಳಾಗಿ ಅಲ್ಲಿ ನಿಂತ್ಕೊಂತೀವ್ರಿ ಅವ್ರ ಆಶೀರ್ವಾದನ ಪಡೆಯೋದಿಕ್ಕೆ ಯಾವಾಗ ಸ್ವಾಮಿ ಎಬ್ಬಸ್ಲಿಲ್ಲ ಚೆನ್ನಾಗಿ ತಿಳ್ಕೊಬೇಕು ಇವರು ಒಳ್ಳೆ ಫಲ ಕೊಟ್ಟಿಲ್ಲ ಹೊಲಸು ಫಲಗಳು ಕೊಟ್ಟಿದ್ದಾರೆ ಅಂತ ಇದು ಏಸಿನಲ್ಲಿದ್ದು ಫಲ ಕೊಡೋರಿಗೆ ಸ್ವಾಮಿ ಮಾಡಿರೋ ವಾಗ್ದಾನ ರೀ ಇವಾಗ ಯೇಸು ಸ್ವಾಮಿಯಲ್ಲಿ ಇದ್ದು ಫಲ ಕೊಡದೆ ಹೋದ್ರೆ ಅಂತವರಿಗೆ ಏನ್ ಮಾಡ್ತಾರಂತೆ ಹದಿನೈದು ಆರು ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ ಅವು ಸುಟ್ಟು ಹೋಗುತ್ತವೆ ನೋಡ್ರಿ ಫಲ ಕೊಡು ಫಲ ಕೊಡು ಫಲ ಕೊಡು ಅಂತ ಅದರ ಏನ್ ಅಂತ ಮುಂದೆ ನೋಡೋಣ ಫಲ ಕೊಡ್ಲಿಲ್ಲ ಅಂದ್ರೆ ಏನೇನ್ ಮಾಡ್ತಾರೆ ಫಲ ಕೊಟ್ರೆ ಏನ್ ಮಾಡ್ತಾರೆ ಅಂತ ನಮ್ಗೆ ತಿಳಿಸ್ತಾ ಇದ್ದಾರೆ ಸ್ವಾಮಿ ಫಲ ಕೊಟ್ರೆ ಅವರಂಗೆ ನಾವು ಪುನರ್ತನದಲ್ಲಿ ಪ್ರಥಮ ಫಲಗಳಾಗಿ ಹೋಗ್ತಿವಂತೆ ಫಲ ಕೊಡ್ಲಿಲ್ಲ ಅಂದ್ರೆ ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ ಅವು ಸುಟ್ಟು ಹೋಗುತ್ತೆ ಅಂತ ಬೆಂಕಿ ಅನ್ನೋದು ಒಂದು ಫಿವರು ಮಾಡ್ತಿದೆ ಒಂದು ಸುಟ್ಟು ನಾಶನೂ ಮಾಡ್ತಿದೆ ಮತ್ತೆ ಕಟ್ ಮಾಡೋದು ಅಂದ್ರೆ ದೇವರು ತನ್ನ ಪವಿತ್ರಾತ್ಮನ ತೆಗೆದು ಬಿಟ್ಟ ಮೇಲೆ ಅವನ ಪರಿಸ್ಥಿತಿ ಹೆಂಗಿರ್ತಿದೆ ಅಂತ ಅವನು ಆ ಬಿಸಿಲಲ್ಲಿ ಒಣಗೋಗ್ತಾನೆ ಅಂದ್ರೆ ಏನಂತ ಒಂದೊಂದಕ್ಕೂ ಅರ್ಥ ರೀ ಒಂದೊಂದಕ್ಕೂ ಅರ್ಥ ಇದ್ದೀರಿ ಅಂತ ಜೀವನ ಸ್ವಾಮಿ ನಮ್ಗೆ ಫಲ ಕೊಡ್ಲಿಲ್ಲ ಅಂದ್ರೆ ಮಾಡ್ತಾರಂತೆ ಅದು ಹೆಂಗೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ವಚನದಲ್ಲಿ ನೋಡೋಣ ಆದಿಕಾಂಡ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಹೇಳ್ತಾರೆ ಫಲ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಕಟ್ ಮಾಡಿದಾಗ ಅವನ್ ಜೀವನದಲ್ಲಿ ಏನ್ ನಡೀತಿದೆ ಅನ್ನೋದು ಆದಿಕಾಂಡ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ ನೀನು ಭೂಲೋಕದಲ್ಲಿ ಅಲೆಯುವವನು ದೇಶ ಭ್ರಷ್ಟನು ಆಗಿರುವಿ ಅಂದನು ನೋಡ್ರಿ ಅವತ್ತು ಕಾಯಿನ್ ವ್ಯವಸಾಯ ಮಾಡ್ತಾ ಇದ್ರು ಇವತ್ತು ನಮ್ಮ ಕಾಲಕ್ಕೆ ನಾವು ಕೂಲಿ ಕೆಲ್ಸದಿಂದ ವಾಚ್ಮೆನ್ ಕೆಲಸದಿಂದ ದೊಡ್ಡ ದೊಡ್ಡ ಕೆಲ್ಸಗಳಲ್ಲಿದ್ದಿ ನಾವು ಸಂಪಾದನೆ ಮಾಡಕ್ ಹೋಗ್ತೀವಿ ಸ್ವಾಮಿಗೆ ಫಲ ಕೊಟ್ಟಿಲ್ಲ ಅಂದ್ರೆ ಅಂತ ವಿಷಯದಿಂದ ದೇವರು ತೆಗೆದಾಕ್ತಾರೆ ಇನ್ಮೇಲೆ ನೀನ್ ಫಲ ಕೊಡೋದಿಲ್ಲ ಈ ಭೂಮಿ ನೀನು ದೇಶ ಭ್ರಷ್ಟನು ಆದ್ರಿಂದ ನೀನ್ ಫಲ ಕೊಡು ಇಂಥ ಸ್ಟೇಜ್ಗೆ ಕಾಯಿನ್ ಬರ್ಬೇಕಂದ್ರೆ ಪಾಪ ಅವ್ನು ಹುಡ್ದಾಗಂತ ವ್ಯವಸಾಯ ಮಾಡ್ತಾ ಇದ್ದ ದೇವ್ರು ಹೇಳಿದ್ರೆ ಇನ್ಮೇಲೆ ನೀನ್ ಇದು ವ್ಯವಸಾಯ ಮಾಡಬೇಡ ಇದು ನಿನ್ಗೆ ಫಲ ಕೊಡೋಲ್ಲ ಅಂತ ಆದ್ರೆ ಕಾಯಿನ್ ಮಾಡಿದ್ದು ಏನ್ ಕೆಲ್ಸ ರೀ ತಮ್ಮನ್ನ ಸಾಯಿಸ್ಬಿಟ್ರು ಇವತ್ತು ರಾಜಣ್ಣ ನರೇಶಣ್ಣ ಇನ್ನ ಇಲ್ಲಿ ಇಲ್ಲಿರ್ಬೋದು ಯಾಕಂದ್ರೆ ಏನು ಕಣ್ಣಕ್ ಕಾಣಿಸ್ತಾರ ಆ ಮಕ್ಕಳನ್ನ ಎತ್ಕೊಬೇಕ್ರಿ ಕಾನದಿಲ್ದವ್ರ ಬಗ್ಗೆ ಮಾತಾಡ್ಬಾರ್ದಾರೆ ಅವ್ನಿಗೆ ಐದನೇ ಎಂತಿ ಏಳನೇ ಮಗನ ಹೆಸರು ಹೇಳು ಅವನು ಹೇಳು ಅರೆ ನಾನು ಅಲ್ಲಿಗೆ ಹೋಗ್ಬೇಕಯ್ಯ ನಾನು ಏನ್ಮಾಡ್ಬೇಕು ಹೇಳೆ ಆಮೇಲೆ ನಾನು ಫ್ರೀಯಾಗಿ ಕೇಳ್ಕೊತೀನಿ ಕ್ಲೀನಾಗಿ ತಿಳ್ಕೊಂತೀನಿ ನೀನು ಅದೇ ಹೇಳ್ಕೊಂಡ್ಬಿಟ್ಟು ನಾನು ಹೆಂಗೆ ನಡೆದ್ ಹೋಗ್ಬೇಕು ಅನ್ನೋದು ಹೇಳಿಲ್ಲ ಹೆಂಗಯ್ಯ ಅದಕ್ಕೆ ನಾನು ಇಲ್ಲಿರೋ ಮಕ್ಕಳು ಸುವಾರ್ಥಕರು ನಾನು ಕೇಳಿದ್ರು ಅವ್ರಿಗೆ ಅವ್ರ ಹತ್ರ ಮುಂದೆ ಕುತ್ಕೊಂಡು ಪಾಠಗಳಿಗೆ ಕೇಳಿದ್ದೀನಿ ಅಂತ ಮಕ್ಕಳಿಗೆ ಮುಖಾಂತರ ಚೆನ್ನಾಗಿ ಹೇಳ್ತಾರೆ ಈ ಮಾತುಗಳ ಅರ್ಥಗಳು ಏನಂತ ಇಂಥ ಒಂದು ಪರಿಸ್ಥಿತಿ ಬರೋದಕ್ಕೆ ಎಲ್ಲಿ ಒಂದು ಚೂರ್ ಜಾರ್ತಾರೋ ಸಹೋದರು ತನ್ನ ಪ್ರಾಣ ಕೊಟ್ಟು ಅವನ್ನ ಎಬ್ಬಿಸ್ಬೇಕು ನಿಲ್ಲಿಸ್ಬೇಕು ನನ್ನ ರಕ್ಷಪೆಟ್ಟು ನನ್ನ ಸ್ಥಾನಮಾನಗಳು ಈತನು ಬರಬೇಕು ಇವನ್ನ ದೇವರು ತನ್ನ ಮಗನ ಬಲಿನಿಂದ ಪರ್ಚೇಸ್ ಮಾಡಿದ್ದಾರೆ ಅಂತೇಳಿ ಯಾವಾಗ ತನ್ನ ಸ್ನೇಹಿತರು ತನ್ನ ಬಂಧು ಬಳಗ ತನ್ನ ನೆರೆಯವರು ಮತ್ತೊಬ್ಬನಿಗೆ ನಿಲ್ಲಿಸ್ತಾರೋ ಅದೇ ನಾವು ಕೂಡ ನೀನ್ ಹೆಂಗಾನ ಹೋಗಯ ಏನಾನ ಮಾಡಯ್ಯ ಸಿಗ್ದಾಗ ಹಾಯ್ ಬಾಯ್ ನನ್ನ ಸ್ಥಾನಮಾನಗಳಿಗೆ ಏನ್ ಕಮ್ಮಿ ಇಲ್ಲ ಅಂತ ಹೇಳಿದ್ರೆ ನೀನ್ ಸಾವಿರ ಪಾಠ ಮಾಡಿದ್ರೇನು ಸಾವಿರ ಸಲ ಪಾಠ ಕೇಳಿದ್ರೇನು ಸಾವಿರ ಸಲ ವಾಕ್ಯ ಓದಿದ್ರೇನು ನೀನ್ ಇಂಥ ಕ್ಯಾರೆಕ್ಟರ್ ಬೆಳಿಲಿಲ್ಲ ಅಂತ ಅಂತ ಮಕ್ಕಳ ಮನಸ್ಸಲ್ಲಿ ಎಷ್ಟು ನೋತಿದೆ ಅಂದ್ರೆ ನನ್ನ ಒಡ ಹುಟ್ಟಿದವರು ನನ್ನ ಬಂದು ಬಳಗ ನನ್ನ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿದವರು ನನಗೇ ಸಹಾಯ ಮಾಡ್ಲಿಲ್ಲ ಅಂದ್ರೆ ಇನ್ ಯಾರು ಮಾಡ್ಬೋದು ಅಂತ ಅವ್ರ ದುಃಖ ನೀನ್ ಕೊಲೆ ಮಾಡ್ದಂಗಾಗಿರ್ತೀಯ ನಿ ಕೊಲೆಗಾರ ನಿತ್ಯ ಜೀವ ಇಲ್ಲ ಅಂತಾರೆ ಸ್ವಾಮಿ ಅದಕ್ಕೆ ಹೇಳದವ್ರು ನಿನ್ನಂತೆ ನಿನ್ ನೆರೆಯವನ್ನ ಪ್ರೀತಿಸು ನನ್ನ ನೆರೆಯವನು ಯಾರು ಅಲ್ಪನು ಬಲಹೀನನು ಏನೋ ಕಾರಣದಿಂದ ಒಂದು ಗಣನೆಗೆ ಬರ್ದವನ್ನ ನೀನ್ ಪ್ರೀತಿಸಿ ಅವನ್ನ ಕೈ ಹಿಡ್ದು ಅವನ್ನ ಎತ್ತಲಿಲ್ಲ ಅಂದ್ರೆ ನೀನ್ ಸ್ವಾಮಿಗೆ ಏನ್ ಮಾಡಕ್ಕಾಗತ್ತೆ ಕಾಣ ಸಹೋದರನ್ನ ಪ್ರೀತಿಸ್ದಿರೋನು ಕಾಣ್ದಿರೋ ದೇವರಿಗೆ ಯಾವನ್ನು ಪ್ರೀತಿಸಕ್ಕಾಗಲ್ಲ ಇಂಥದು ನನ್ನ ತಮ್ಮನ್ ಕಾಣಿಕೆ ಮೆಚ್ಚಿದಾರಲ್ಲ ಅರೆ ನಾನು ಅವ್ರ ಅಣ್ಣ ಮನೆಗೆ ತಂದೆ ಸ್ಥಾನ ಬಿಡು ಇವತ್ತಿಲ್ಲ ನಾಳೆ ನಂದು ದೇವ್ರ ಅಂಗೀಕರಿಸ್ತಾರೆ ಹೋಗ್ ಮಣಕಲಾಗ್ತೀನಿ ಹಾಕ್ತೀನಿ ಯಾಕೆ ದೇವ್ರೆ ನೀವು ನನ್ಗೆ ಕಾಣಿಕೆನ ಅಂಗೀಕರಿಸಲಿಲ್ಲ ದಯವಿಟ್ಟು ಹೇಳ್ಕೊಡಿ ನಾನು ಮಾಡಿತ್ತು ತಪ್ಪಾಯ್ತು ಅಂತ ಕೇಳಿದೆ ದೇವ್ರ್ ತಿಳಿಸ್ಕೊಟ್ಟಿರೋರು ತಿಳಿಸ್ಕೊಡ್ತಿಲ್ಲ ತಿಳಿಸಿರೋರು ಆದ್ರೆ ಅವನು ಆ ಕೆಲಸ ಮಾಡ್ದೆ ನನ್ನ ತಮ್ಮಂದು ಕಾಣಿಕೆ ಮೆಚ್ಚುಬಿಟ್ರು ನನ್ನ ಕಾಣಿಕೆ ಮೆಚ್ಚಿಲ್ಲ ಅಂತ ಹೇಳ್ಬಿಟ್ಟು ಅವನ ಮೇಲೆ ಪ್ರೀತಿ ತೋರಿಸ್ದೆ ಅಣ್ಣ ಬಾರಯ್ಯ ಅಡವಿಗೆ ಹೋಗೋಣ ಅಂದ್ರೆ ತಂದೆ ತಾಯಿಗೆ ನನ್ನ ದೇವ್ರ ಮೆಚ್ಚಿದ್ರು ನನ್ನ ಕಾಣಿಕೆನ ಮೆಚ್ಚುದು ಅಂತ ಹೇಳ್ದೆ ಅಣ್ಣನ್ ಮಾತಿಗೆ ಬೆಲೆ ಕೊಟ್ಟು ವಿಧೇನಾಗಿ ಅಣ್ಣನ್ ಮಾತಿಗೆ ನಾನು ಹೋಗೋಣ ಅವ್ರು ಏನಕ್ಕೆ ಕರಿತಾ ಇದ್ದಾರೆ ಅಣ್ಣ ತಾನೆ ನಮ್ಮ ಅಣ್ಣ ಅವನಿರೋದು ನನ್ಗೇನ್ ಭಯ ಅಂತ ಆತನು ಪುನಃ ನಂಬಿ ವಿಶ್ವಾಸಿಸಿ ಆತನ ಹಿಂದೆ ಹೋದಾಗ ಇವರು ಕೊಲೆ ಮಾಡ್ತಾರೆ ಇಂಥ ಕ್ಯಾರೆಕ್ಟರಲ್ಲಿ ನೀವು ಬೆಳೆಯೋದಾದ್ರೆ ಅಂದ್ರೆ ನಾನು ಬೆಳೆಯೋದಾದ್ರೆ ನಾನು ಹೊಲ್ಸೆ ಹಣ್ಣು ಕೊಡೋನ್ ಆಗ್ತೀನಿ ನಾನು ಹೊಲ್ಸಣ ಕೊಡೋಾಗ ನನ್ನ ತಲೆ ರೀ ನನ್ನ ತಲೆ ಬಗ್ಗಿರ್ತದೆ ಯಾಕಂದ್ರೆ ನಾನು ಅಂತ ಕೆಲಸ ಮಾಡಿದ್ಮೇಲೆ ಹೆಂಗ ತಲೆ ಎತ್ತಕ್ಕೆ ಸಾಧ್ಯ ಆ ಸ್ವಾಮಿ ಹೇಳ್ತಾರೆ ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ನಾನು ತೆಗೆದಾಕ್ತಿನಿ ಇನ್ ಮುಂದೆ ಅವನು ದೇಶಭ್ರಷ್ಟನು ಅಲಿಯವನು ಆಗ್ತಾನೆ ಎಷ್ಟು ಬೇಗ ನಾವು ಪಶ್ಚಾತಾಪ ಪಟ್ಟು ದೇವ್ರ ಕಡೆ ಪುನಃ ಕೇಳದಾದ್ರೆ ಯಾರನ್ನ ಕೆಳಗಿಳಿಸ್ತಾರೆ ಯಾರನ್ನ ಮೇಲೆ ಎತ್ತಾರೆ ಯಾರವ್ರನ್ನ ಎಷ್ಟು ಮಟ್ಟಿಗೆ ನಂಬ್ತಾರೋ ವಿಶ್ವಾಸಿಸ್ತಾರೋ ಅವ್ರ ಜೊತೆ ದೇವ್ರ ಮಾಡ್ತಾರೆ ಇಂಥ ನಮ್ಮ ದೇವ್ರು ಈ ರೀತಿ ಅವ್ರು ಹೇಳ್ತಾರೆ ಫಲ ಕೊಡೋದಿರುವ ಪ್ರತಿಯೊಂದು ಕೊಂಬೆಯನ್ನು ಕಟ್ ಮಾಡಿ ಬೆಂಕಿಯಲ್ಲಿ ಹಾಕ್ತಾರೆ ಸುಟ್ಟು ಹೋಗ್ತಿದೆ ಅಂತಾರೆ ಫಲ ಕೊಡೋರಿಗೆ ಅವರು ತನ್ನ ತನ್ನ ಓಟದಲ್ಲಿ ಪ್ರಥಮ ಫಲ ಕೊಡೋರಾಗ್ತಾರೆ ಅಂತಾರೆ ಇವಾಗ ಫಲ ಕೊಡೋರಿಗೆ ಸ್ವಾಮಿ ಇನ್ನೊಂದು ಮಾತು ಹೇಳ್ತಾರೆ ಏಳು ಎಂಟು ಅದ ಅದರಲ್ಲಿ ಹದಿನೈದ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯೋದು ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತೆ ನನ್ನ ಶಿಷ್ಯರಾಗುವಿರಿ ಇಲ್ಲಿ ಸ್ವಾಮಿ ಹೇಳ್ತಾರೆ ನಾನು ಹೇಳಿದ ಮಾತನ್ನ ಕೇಳಿ ನೀನು ಭಯ ಭಕ್ತಿಯಿಂದ ನಡೆಯದಾದರೆ ನೀನ್ ಏನಾದ್ರೂ ಕೇಳ್ಕೊ ಮಗನೇ ನನ್ನ ಮಗನ್ನ ಬಲಿ ಕೊಟ್ಟು ನಿನ್ನನ್ನ ಪರ್ಚೇಸ್ ಮಾಡಿದಾಗ ನೀನ್ ಕೇಳಿದ್ರೆ ನಾನು ಇನ್ನೇನ್ ಕೊಡಲ್ಲ ನಿನಗೆ ನನ್ನ ಮಗನ್ನೇ ಕೊಟ್ಟ ಮೇಲೆ ನೀನು ಇನ್ನೇನ್ ಕೇಳ್ತೀನಿ ಒಳ್ಳೆ ಮನೆ ಕೇಳ್ತೀಯ ಒಳ್ಳೆ ಊಟ ಕೇಳ್ತೇವೆ ಒಳ್ಳೆ ಬಟ್ಟೆ ಕೇಳ್ತೇ ತನ್ನ ಮಕ್ಕಳು ನನ್ನಂಗೆ ಕಷ್ಟ ಬೀಳ್ಬಾರ್ದು ಅವ್ರ ಚೆನ್ನಾಗಿರ್ಲಿ ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಇಷ್ಟು ಬಿಟ್ಟು ಒಬ್ಬ ತಂದೆ ತಾಯ ಏನ್ರಿ ಕೇಳ್ತಾರೆ ಇಂಥದ್ದಕ್ಕೂ ಹೇಳ್ತಾರೆ ನೀನ್ ಒಳ್ಳೆ ಫಲ ಕೊಡೋಗ ಅದು ನೀತಿಗನುಸಾರವಾಗಿದ್ದು ಅದು ಪರಲೋಕ ರಾಜ್ಯಕ್ಕೆ ನೀನ್ ತೌಕ ಪಡೋದಾದ್ರೆ ನೀನ್ ಕೇಳಕ್ ಮುಂಚೆ ಕೊಡೋನ್ ನಾನು ಯಾಕಂದ್ರೆ ನೀನ್ ರೋಮ ರೋಮದಲ್ಲಿ ಏನ್ ನಡೀತಾ ಇದೆ ಅಂತ ನಾನ್ ತಿಳ್ಕೊಂಡೋಗ ನೀನ್ ಕೇಳಬೇಡ ನೀ ಕೇಳಿದ್ರೆ ತಪ್ಪಾಗೋಗ್ತಿದೆ ನರೇಶ ಊಟ ಮಾಡ್ತಾ ಇರ್ತಾರೆ ಮಗ ಕ್ರಿಕೆಟ್ ಆಡ್ತಾ ಇರ್ತಾನೆ ಓಡ್ ಬಂದ್ಬಿಟ್ಟು ಅಪ್ಪನಿಗೊಂದು ಒಂದು ಬಿಟ್ಟು ಅಲ್ಲಿರೋದೊಂದು ಆ ತಟ್ಟೆಯಲ್ಲಿ ಹಿಂಗೆ ಕೈ ಹಾಕಿ ತಿನ್ಬಿಟ್ಟು ಓಡಿದ್ರೆ ಏನ ನರೇಶ್ ಅಣ್ಣ ಬೈತಾರ ಮಗನ್ಗೆ ಬೈತಾರಮ್ಮ ಯಾಕಮ್ಮ ನನ್ನ ಮಗ ಆಟ ಆಡ್ಕೊಂಡು ಒಟ್ಟು ಬಂದವನೇ ನನ್ನ ಹತ್ರ ಪ್ರೀತಿಯಿಂದ ಎತ್ಕೊಂಡು ಅವನಿಗೆ ನನ್ನ ಹತ್ರ ರೈಟ್ಸ್ ಇದೆ ಹಕ್ಕಿದೆ ಬೇರೆ ಯಾರ ತಟ್ಟೆಲಿ ಅವನ್ ಕೈ ಹಾಕಲ್ಲ ಇದು ಅಪ್ಪ ಮಗನಿಗಿರೋ ರಿಲೇಶನ್ ಹಿಂಗೆ ಯಾವಾಗ ನಾವು ಫಲ ಒಳ್ಳೆ ಕ್ಯಾರೆಕ್ಟರ್ ಅಲ್ಲಿ ನಡೆಯುವಾಗ ಅಪ್ಪ ನಿನ್ನ ಚಿತ್ತಕ್ಕನುಸಾರವಾಗಿ ಇದ್ರೆ ಇದು ನಾನು ಕೊಡು ಅಂತ ದೇವ್ರಿಗೆ ಕೇಳಿದ್ರೆ ದೇವ್ರ್ ಖಂಡಿತ ಕೊಡ್ತಾರೆ ಯಾಕಂದ್ರೆ ಅದನ್ನ ಪಡೆದು ಬಹಳ ಫಲ ಕೊಡೋದ್ರಿಂದ ನನಗೆ ಮಹಿಮೆ ಉಂಟಾಗುತ್ತೆ ನೀವು ನನ್ನ ಶಿಷ್ಯರಾಗ್ತೀರಾ ನೀವು ಬೇಡ್ಕೊಳ್ರಿ ನಾನು ಕೊಡ್ತೀನಿ ನಾನು ಕೊಟ್ಟ ಮೇಲೆ ಏನಾನ ನೀವು ಇಂಥ ಮುಂದೆ ಹೇಳೋಂಥ ಫಲಗಳು ಕೊಡದೆ ನಿಮ್ಮ ದುರಭಿಪ್ರಾಯಗೋಸ್ಕರ ನೀವು ಬೇಡ್ಕೊಳ್ಳೋದ್ರಿಂದ ನಿಮಗೆ ಅದು ಸಿಕ್ಕಲ್ಲ ಸಿಕ್ತು ಅಂದ್ರೂ ಕೂಡ ನೀವು ಕೆಲಸ ಮಾಡಿದ್ದಕ್ಕೆ ಕೂಲಿ ಸಿಕ್ತಿದ್ದು ಹೊರತು ಆ ಇನ್ಸೆಂಟು ಓ ಟಿ ಟಿ ಎ ಅಂತಾರಲ್ಲ ಅಂತ ಎಲ್ಲ ಗ್ರೇಸ್ಗಳು ಸಿಕ್ಕಲ್ಲ ಬರೇ ನಾವು ಕೆಲಸ ಮಾಡಿದ ಕೂಲಿ ಮಾತಾ ಸಿಕ್ತಿದ್ರು ಅವಾಗ ನಾವು ದುಃಖಲ್ಲಿ ಇರ್ತೀವಿ ನಾವು ಫಲ ಕೊಡುವಾಗ ಏನಾನ ನಮ್ಮ ಮನಸ್ಸಲ್ಲಿರೋದು ಹೇಳಿದ್ರೆ ಅವ್ರ ಚಿತ್ತಕ್ಕೆ ಅನುಸಾರವಾಗಿತ್ತು ಅಂದ್ರೆ ಅವ್ರ ದಯ ಪಾಲಿಸ್ತಾರೆ ಅವ್ರು ಹೇಳ್ತಾರೆ ಯಾರು ನನ್ನ ಚಿತ್ತದಂತೆ ನಡೀತಾರೋ ಅವ್ರ ಪ್ರಾರ್ಥನೆ ಕೇಳ್ತೀನಿ ಹೊರತು ನಾನು ಎಲ್ಲರೂ ಪ್ರಾರ್ಥನೆ ಕೇಳಲ್ಲ ಅಂತ ಹೇಳ್ತಾರೆ ಈ ರೀತಿ ಸ್ವಾಮಿ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನ್ ಬೇಕಾದ್ರೂ ಬೇಡ್ಕೊಳ್ರಿ ಅದು ನಿಮ್ಗೆ ದೊರೆಯುವುದು ನೀವು ಬಹಳ ಫಲ ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗಿರ್ವಿ ಅಂತಾರೆ ಅದೇನ್ ಫಲ ಕೊಡೋದು ಎಷ್ಟು ಬಹಳ ಕೊಡೋದು ಮುಂದೆ ನೋಡನ್ರಿ ಈ ರೀತಿ ಎಲ್ಲ ಹೇಳ್ಬಿಟ್ಟು ಸ್ವಾಮಿ ಹೇಳ್ತಾರೆ ತಂದೆಯಿಂದ ಕೇಳಿದ ಎಲ್ಲಾ ಮಾತುಗಳು ನಿಮ್ಗೆ ಹೇಳ್ಬಿಟ್ಟಿದೀನಿ ಇವಾಗ ನೀವು ಅದನ್ನ ಹೃದಯದಲ್ಲಿ ಇಟ್ಕೊಂಡು ಹೋಗ್ರಿ ಫಲ ಕೊಡೋಗ್ರಿ ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳೆನ್ನುವುದಿಲ್ಲ ಮಾಡುವಂತದ್ದು ಆಳಿಗೆ ತಿಳಿಯುವುದಿಲ್ಲ ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಹೀಗಿರಲ್ಲ ಹೇಳ್ತಾರೆ ನೀವು ಕೊಡುವ ಫಲ ನಿಲ್ಲುವಂತದ್ದಾಗ್ಬೇಕು ಅಂತ ನಿಮ್ಮನ್ನ ನೇಮಿಸಿದ್ದೀನಿ ಅಂದಾಗ ನಮ್ಮ ನಾನು ಅವ್ರ ಜೊತೆ ಪ್ರೀತಿಸಿ ಅವ್ರ ಜೊತೆ ನಿಲ್ಲದಿಕ್ಕೆ ಅವರು ನಡ್ಕೊಳೋ ರೀತಿ ನೋಡಿದ್ರೆ ಓಡೋಗ್ಬಿಡೋಣಪ್ಪ ಬೇರೆ ಕಡೆ ಸಾಕಾಗ್ತದೆ ಎಲ್ಲಾ ಬಿಟ್ಟೆ ತಂದೆ ತಾಯಿ ಬಿಟ್ಟೆ ಆಸ್ತಿ ಪಾಸ್ತಿ ಬಿಟ್ಟೆ ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ಮನೆ ಅಂತ ಬಂದೆ ದೇವರಿಗೋಸ್ಕರ ಎಲ್ಲ ಬಿಟ್ಟೆ ಇವತ್ತು ಈ ಸಹೋದರ ಸಹೋದರಿ ನನಗೆಲ್ಲ ಅಂತ ಬಂದೆ ಇವ್ರು ಕೂಡ ಮಾತಾಡೋ ಮಾತು ಇವ್ರು ನನ್ನ ಹತ್ರ ಸಂಪರ್ಕ ಇಕ್ಕಿರೋದು ನಾನು ಇಲ್ಲಿ ನಿಲ್ಲಕ್ಕೆ ಆಗ್ತಾ ಅಂತ ಅಂತೇಳಿ ಮನಸ್ ಮಹಿಸ್ಕೊಂಡು ಅಲ್ಲಿ ನಿಲ್ದಿಲ್ದಂಗೆ ಮಾಡ್ಬೇಡ್ರಿ ನೀವು ನಿಂತ್ಕೊಡ್ರಿ ಅವ್ರನ್ನ ನಿಲ್ಲಿಸ್ರಿ ಇದು ನಿಮ್ ಕ್ಯಾರೆಕ್ಟರ್ ಇದೇ ನೀವು ಕೂಡ ಫಲ ಇದನ್ ಬಿಟ್ಟು ಇನ್ನೇನ್ ಫಲ ಕೊಡಕ್ ಹೋಗ್ತೀರ ನೀ ಅಂತಾರೆ ತನ್ನ ತನ್ನ ಜೀವನದಲ್ಲಿ ಒಬ್ಬೊಬ್ಬರು ಒಂದೊಂದು ಮಾತುಗಳಂದಿ ಒಂದೊಂದ್ ಸಲ ನೋವಾಗ ಅದೇ ಒಂದು ದೊಡ್ಡ ತಲೆಗೆ ಬಂದು ಎಂತೆಂತ ಪರಿಸ್ಥಿತಿ ಹೋಗ್ತಿವಂದ್ರೆ ಕೆಟ್ಟವನಾದ್ರೆ ಒಂದು ಕೆಟ್ಟ ಧೈರ್ಯ ಇದ್ರೆ ಮಂಡನಾದ್ರೆ ಅದೆಲ್ಲ ಕೇರಿ ಮಾಡಲ್ಲ ಒಳ್ಳೇನಾದ್ರೆ ಒಳ್ಳೆ ವಿಷಯದಲ್ಲಿ ನಡೆದಿದ್ರೆ ಒಳ್ಳೆ ರೀತಿಯಲ್ಲಿ ದೇವ್ರಿಗೆ ಕೊಟ್ಟಿದ್ರೆ ಅಂತವನಿಗೆ ಇದನ್ನ ತಡ್ಕೊಳಕ್ ಆಗಲ್ಲ ರೀ ಅವನು ಬಹಳ ಪರಿಸ್ಥಿತಿಗೆ ರೀ ಪ ಅದನ್ನ ಬೇರೆ ಮಕ್ಳು ಅರ್ಥ ಮಾಡ್ಕೊಂಬ ಇದು ಅವನ ಶಕ್ತಿಗೆ ಮೀರಿ ಅವನ್ ತಡ್ಕೊಳಕ್ ಆಗದೆ ಅವ್ನ ಬಿದ್ದೋಗಂತ ಸಮಯ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡು ಬಂದು ಪುನಃ ಅವ್ರನ್ನ ಯಾವ ವಿಷಯದಲ್ಲಿ ಸಂತೈಸಿ ಅವ್ರಿಗೆ ಬೇಕಾದಂತ ಎಲ್ಲಾ ದೇವರ ವಿಷಯದಲ್ಲಿ ಬಲಪಡಿಸಿ ಅವ್ರನ್ನ ನಡೆಸದೆ ನಿಲ್ಸೋದು ಅದೇ ನಾವು ಕೂಡ ಫಲಾರಿ ಇಂಥ ಒಂದು ಫಲ ಕೊಡು ಹೋಗ್ರಿ ಅಂತ ಹೇಳ್ತಾರೆ ಆವಾಗ ಸ್ವಾಮಿ ಹೇಳ್ತಾರೆ ಇಂಥ ಫಲ ಕೊಡು ಹೋಗ್ರಿ ಅಂತಾರೆ ಹ್ಮ್ ಫಲ 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 ಅಂತ ಇದ್ದೀರಾ ಇವಾಗ ಒಂದ್ ಎರಡು ಮೂರು ಮಾತ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಹಂಗ್ ನಡ್ಕೊಬೇಕು ಹಿಂಗ್ ನಡ್ಬೇಕು ಅಂತ ಹೇಳ್ತಾ ಇದೀರಾ ನಿಜವಾಗ್ಲು ಸತ್ಯಭೇದದಲ್ಲಿ ವಾಕ್ಯದಲ್ಲಿ ಏನ್ರಿ ಫಲ ಕೊಡೋದು ಅಂದ್ರೆ ಎಲ್ಲರಿಗೂ ಗೊತ್ತು ಪಾಠ ಅದು ನಾವೇನು ಪಲ ಕೊಡ್ಬೇಕ್ರಿ ಚಕ್ ಅಂತ ಹೇಳ್ತಾರೆ ನೋಡು ಹೌದು ಅದೇ ವಚನ ಸಾಕ್ ಅದ್ರಲ್ಲಿ ಒಂದು ಕಾಲ್ ಲೈನ್ ಮಾತ್ರ ಹೋದ್ರಿ ಇನ್ನು ಫುಲ್ ಹೇಳದ್ ಬೇಡ ಗಲಾತಿ ಐದು ಇಪ್ಪತ್ತೆರಡು ಒಂದು ಕಾಲ್ ಲೈನ್ ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಾಕೆ ರೀ ಯೇಸು ಸ್ವಾಮಿನಲ್ಲಿ ಯಾರಿದ್ದಾರೆ ತಂದೆಯ ದೇವರಿದ್ದಾರೆ ಹೋದ್ರಿ ಏಷಾಯ ನಲ್ವತ್ತೆರಡು ಒಂದರಲ್ಲಿ ಹೇಳ್ತಾರೆ ಇಗೋ ನನ್ನ ಸೇವಕನು ಇವನಿಗೆ ನಾನೇ ಆಧಾರ ಇವನು ನನಗೆ ಇಷ್ಟನು ನನ್ನ ಪ್ರಾಣಾ ಪ್ರಿಯನು ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ ಆತ್ಮ ತಂದೆ ಆತ್ಮನ ತನ್ನ ಮಗನಲ್ಲಿ ಇಟ್ಬಿಟ್ರು ಅಂದ್ರೆ ಆ ಮಗನ ಹೇಳ್ತಾರೆ ನಾನು ದೇವ್ರ ವಾಕ್ಯ ನನ್ನಲ್ಲಿ ತಂದೆ ಆತ್ಮ ಇದೆ ನಾನು ನಿಮ್ಮಲ್ಲಿ ಇದ್ರೆ ನಿಮ್ಮ ಪವಿತ್ರ ಆತ್ಮದಿಂದ ನೀವು ಕೂಡ ಫಲ ಏನಂದ್ರೆ ಫಸ್ಟ್ ಪ್ರೀತಿ ಆಮೇಲೆ ಸಂತೋಷ ಆಮೇಲೆ ಸಮಾಧಾನ ಆಮೇಲೆ ದಯೆ ಉಪಕಾರ ಇನ್ನು ಉಳಿದಿದ್ದಾರೆ ಬೇರೆ ಇದೆ ಈದ್ ನಾಲ್ಕು ಕ್ವಾಲಿಟಿನಲ್ಲಿ ಜನ ಮಾಡ್ತಾರ ಅಂದ್ರೆ ಓ ನಮ್ಮ ನಮ್ಮ ಇಂಡಿವಿಜುವಲ್ ಓಟು ಲೇ ಅದು ಬಂದು ಸತ್ಯ ಗೊತ್ತಿಲ್ಲದ ನೀನು ಸ್ವಾರ್ಥಿ ಆಗಿದ್ದು ಇವಾಗ ದೇವ್ರ ಮಗನ್ ರಕ್ತದಿಂದ ಪರ್ಚೇಸ್ ಮಾಡಿದಾರ ನಿನ್ನ ನೀನೆಲ್ಲ ಜೀವಿಸ್ತಾರ ಅದು ನಿನ್ನೊಳಗಡೆ ಇರಂತ ಆ ದೇವ್ರೇ ಜೀವಿಸೋಗ ಅವ್ರ ನಾಮ ಮಹಿಮೆ ಪಡಕೋಸ್ಕರ ಜಲ್ಲಿ ಸತ್ತು ನಿನ್ ಓಟ ಮುಗಿಸೋ ಬರಂತ ಕಾಲದಲ್ಲಿ ಎಣ ಊತೋರಿಲ್ಲ ಎಲ್ಲ ಅಲ್ಲಲ್ಲೇ ಉಳ ಬಿದ್ದಾ ಇರ್ತದೆ ಜನಗಳು ಅಂತ ಪರಿಸ್ಥಿತಿ ಬರ್ತಿದೆ ಯಾಕಂದ್ರೆ ಜಕರಿಯಾ ಹದಿನಾಲ್ಕು ಎರಡರಲ್ಲಿ ಒಂದ್ ಮಾತು ಹೇಳ್ತಾರ್ರಿ ನಾನು ಸಕಲ ಜನಾಂಗಗಳನ್ನು ಎರಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು ಅವು ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಹೆಂಗಸರನ್ನು ಕೆಡಿಸುವವು ಪಟ್ಟಣದ ಅರವಾಸಿ ಜನರು ಸೆರೆಗೆ ಹೋಗುವರು ಶಾಕು ಜನ ಅಲ್ಲಿ ನಡೀತಿದೆ ಮುಂದಕ್ಕೆ ಎಷ್ಟೋ ಸಲ ನಡೆದಿದೆ ನಾವು ಯಾರ್ಯಾರ ಅದು ಇಸ್ರೇಲ್ ಸಂಬಂಧ ಸಮರ್ ನಮ್ಗೆ ಇಲ್ಲ ಅಂದ್ರೆ ಪಾಕಿಸ್ತಾನದ ಬರ್ತಾನೆ ಇವ್ ನೋಡ್ತಾನೆ ನನ್ಗೆ ಕಾಶ್ಮೀರ್ ಕೊಡು ಅಂತ ಇಲ್ಲೂ ಕೂಡ ಅಂಟ್ಕೊಂತಿದ್ವಿ ಅವತ್ತು ನೀವೇನು ಮಾಡಕ್ ಆಗೋದಿಲ್ಲ ಹಿಂಗ ಸೇರಕ್ಕೂ ಆಗಲ್ಲ ಹಿಂಗ ಪಾಠಗಳು ಕೇಳೋಕು ಆಗಲ್ಲ ಆಮೇಲೆ ನಾವೇನಾನ ಇಟ್ಟಿರೋದು ಮಾಡಿರೋದು ಏನಾನ ಒಂದು ಒಳ್ಳೆ ಕೆಲಸ ಮಾಡಿ ದೇವ್ರ ಹತ್ರ ಹೋಗೋಣ ಅಂದ್ರೆ ಅವತ್ತು ಮಾಡೋಕೆ ಆಗಲ್ಲ ರೀ ಅಂತ ಪರಿಸ್ಥಿತಿ ಇವತ್ತು ಅಂದ್ರೆ ಕಾದುಕೊಂಡಿದ್ಯಂದ್ರೆ ಅವತ್ತವರು ಪಾಪ ಅಷ್ಟೊಂದು ಮನೆ ಹೊಡೆದ್ರು ಅಮಾಸಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಶ್ರೀಮಂತರ ಮನೆಯಲ್ಲಿ ವಜ್ರ ವೈಡೂರ್ಯ ಮುತ್ತು ರತ್ನ ಮಾಣಿಕ್ಯ ಆಯ್ತರಿ ಎಲ್ಲ ಅರಬ್ ಕಂಟ್ರಿ ಅವರು ಅವರವ್ರ ಸಂಬಂಧಿಕರು ಕೊಟ್ಟಿದ್ ನಿಕ್ಕಿದೆ ಮಕ್ಕಳನ್ನ ಎತ್ಕೊಂಡು ಒಂದ್ ಜೊತೆ ಬಟ್ಟೆ ಎತ್ಕೊಂಡು ನೀರ್ ಎತ್ಕೊಂಡ್ರೋ ಇಲ್ಲ ಎರಡು ರೊಟ್ಟಿ ಎತ್ಕೊಂಡ್ರೋ ಗೊತ್ತಿಲ್ಲ ಓಡ ಹನ್ನೊಂದು ಲಕ್ಷ ಜನ ನಾಳೆ ನಮ್ಮ ಪರಿಸ್ಥಿತಿ ಏನಾಗ್ತಿದೆ ಸಭೆ ಕಂಪ್ಲೀಟ್ ಆದ ಅಂದಾಗ ನೀವೇನು ಮಾಡಕ್ಕಾಗಲ್ರಿ ಆಮೇಲೆ ಇವಾಗ ದೇವ್ರ ಕೃಪೆಯಿಂದ ಕೊಟ್ಟಿರೋ ಸಮಯನ ನಿಮ್ಮನ್ನ ನೀವೇ ಜೀವ ಬಲಿಯಾಗಿ ಹೇಳಿ ದೇವ್ರು ಕೊಟ್ಟಾಗ ಅಂತ ಫಲ ಕೊಡ್ರಿ ಒಂದು ವೇಳೆ ಯೇಸು ಸ್ವಾಮಿ ತಂದೆಯ ದೇವ್ರು ನಿನ್ನಲ್ಲಿದ್ರೆ ನೀನು ಪವಿತ್ರಾತ್ಮದಿಂದ ಕೊಡೋ ಫಲ ಏನಂದ್ರೆ ಫಸ್ಟ್ ಪ್ರೀತಿ ಸಂತೋಷವಾಗಿ ಕೊಡ್ಬೇಕು ನೀನು ಸಮಾಧಾನದಿಂದ ಕೊಡಬೇಕು ಆ ಪ್ರೀತಿ ಕ್ರಿಯೆ ಇಲ್ಲ ಅಂದ್ರೆ ಸತ್ತಿತ್ತು ಆ ಪ್ರೀತಿ ದಯೆ ತೋರಿಸ್ಬೇಕು ಉಪಕಾರ ಮಾಡ್ಬೇಕು ಇದು ನಾವು ಕೊಡೋಂಥ ಒಳ್ಳೆ ಫಲ ಇದನ್ ಮಾಡ್ದೆ ನಾವೇನಾದ್ರೂ ಬೇರೆ ಮಾಡ್ತೀವಿ ಅಂದ್ರೆ ಆಗಲ್ಲ ರೀ ಇಂಥ ಒಂದು ಪ್ರೀತಿ ಸಂತೋಷ ಸಮಾಧಾನ ದಯೆ ಉಪಕಾರ ಮಾಡೋನು ಹೆಂಗ್ ನಡ್ಕೊಂತಾನೆ ಅಂದ್ರೆ ಪವಿತ್ರ ಆತ್ಮ ಇರೋನು ಪ್ರೀತಿ ಪ್ರೀತಿ ದಯ ತೋರಿಸುವುದು ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಒಬ್ಬಿಕೊಳ್ಳುವುದಿಲ್ಲ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಸಿಟ್ಟುಗೊಳ್ಳುವುದಿಲ್ಲ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ ಎಲ್ಲವನ್ನು ನಂಬುತ್ತದೆ ಎಲ್ಲವನ್ನೂ ನಿರೀಕ್ಷಿಸುತ್ತದೆ ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ ಈ ರೀತಿ ಯಾರಿದ್ರಿ ನನ್ನ ನೆರೆಯ ಇವತ್ತು ಈ ಕ್ವಾಲಿಟಿಯಲ್ಲಿ ಬೆಳಿತಾರೆ ನಾನು ಫಸ್ಟ್ ಹೋಗಿ ಅವನ ಜೊತೆ ಸೇರ್ಬಿಟ್ಟು ಮನೆ ಗಿನಿ ಅಕ್ಕ ತಂಗಿ ತಂದೆ ತಾಯಿನ ಇವಾಗ ನಾನ್ ಸ್ವಲ್ಪ ಬಿಟ್ಬಿಟ್ಟು ಉಗಿಸ್ಕೊಂತ ಇದ್ದೀನಿ ಇನ್ನೂ ಜಾಸ್ತಿ ಅವ್ರ ಜೊತೆ ಸೇರ್ಬಿಟ್ಟು ಅವ್ರ ಕಾಲಲ್ಲಿ ಎಲ್ಲರೂ ಕೈನಲ್ಲಿ ಮಾಡಕ್ ತಯಾರಿದ್ದೇನ್ರಿ ಎಲ್ರಿ ಅಂತ ಜನ ಹುಡುಕದು ಸ್ವಾಮಿ ಹೇಳ್ತಾರೆ ಹುಡುಕ್ಬೇಡೋ ಸಿಕ್ಕೋದಿಲ್ಲ ಈಗ ನೋಡಿದ್ರೆ ಒಬ್ಬನು ನೀತಿವಂತನಿಲ್ಲ ಎಲ್ಲರೂ ದಾರಿ ತಪ್ಪೋಗಿದ್ದಾರೆ ಹೋಗಿದ್ದಾರೆ ಅವ್ರ ಬಾಯಿಗಳಿಗೆ ತೆಗೆದ್ರೆ ವಿಷ ತುಂಬಿದೆ ಅದನ್ನು ಜಡ್ಜ್ ಮಾಡೋದು ನಾನು ಯಾರ್ಯಾರು ಮೂವತ್ತು ಅರವತ್ತು ನೂರಷ್ಟು ಕೊಡ್ತಾರೆ ಅದನ್ನ ತೀರ್ಪು ಮಾಡೋದು ನಿನಗೆ ಬೇಡ ಏನಿದ್ರು ನೋಡ್ತೀಯ ಅದು ನೀನಾಗು ನೀನಾಗು ನೀನಾಗೋದಕ್ಕೆ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ನಾನ್ ನಿನ್ ಜೊತೆಯಲ್ಲಿದ್ದೆ ನಿನ್ನ ಜಾಸ್ತಿ ಫಲ ಕೊಡೋಂಗ ಮಾಡುವಾಗ ನಿನಗೆ ಇನ್ನೊಬ್ಬ ಮನುಷ್ಯನ ಮೇಲೆ ಏನಾನ ಇವರು ನನ್ನ ಭುಜ ಫಲ ಇವರು ನನ್ಗೆ ಎಲ್ಲಾ ವಿಷಯದಲ್ಲಿ ಸಹಾಯ ಮಾಡ್ತಾರೆ ಅಂತ ಏನಾನ ದೇವರನ್ನ ಬಿಟ್ಟು ನೀನೇನ ಮನಸ್ಸಿನ ಮೇಲೆ ನೀನೇನ ಇಡದಾದ್ರೆ ನೀನ್ ಎಂತೋನು ಅಂತ ಹೇಳ್ತಾರೆ ನೋಡಿ ಹದಿನೇಳು ಐದರಲ್ಲಿ ಯಹೋವನು ಈಗನ್ನುತ್ತಾನೆ ಮಾನವ ಮಾತ್ರದವರಲ್ಲಿ ಬಿಟ್ಟು ನರ ಜನ್ಮದವರನ್ನು ತನ್ನ ಭುಜ ಬಲವೆಂದು ತಿಳಿದು ಯೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು ಅವ್ರ ಮೇಲೆ ಇಡ್ಬೇಡ ಮನುಷ್ಯನ್ ಮೇಲೆ ಅವ್ರ ಎಂತ ಸ್ಥಾನಮಾನಗಳಲ್ಲಿ ಇದ್ರೂ ಕೂಡ ಅವ್ರ ಹೃದಯ ನನಗ್ ಗೊತ್ತು ನೀನ್ ಇಂತ ಕಷ್ಟ ದುಃಖ ಸಂಕಟದಲ್ಲಿ ಇದ್ರೂ ಕೂಡ ನಿನ್ನ ಮನಸ್ಸುನು ನನಗ್ ಗೊತ್ತು ತಕ್ಕ ಸಮಯದಲ್ಲಿ ನ್ಯಾಯವಾಗಿ ತೀರ್ಪು ಮಾಡ್ತೀನಿ ನನಗೆ ಸಂತೋಷ ಆಗ್ತಾ ಸಂತೋಷ ಆಗ್ತಾ ಇದೆ ನಿನ್ನ ಮಗನಂತ ಅಂಗೀಕರಿಸಿದ್ದೀನಿ ನಿನಗೆ ಹಿಂಗೆ ಕಷ್ಟ ಕೊಟ್ಬಿಟ್ಟು ನೀನು ಎಷ್ಟು ನಂಬಿ ವಿಶ್ವಾಸಿ ಕೊನೆವರೆಗೂ ನಿನ್ನ ಓಟ ಓಡ ಮುಗಿಸ್ತೀವಿ ಅದೇ ನಿನಗೆ ಕಾದಿದೆ ಜೈಮಾಲೆ ನಿನ್ನ ಕೆತ್ತದು ಕೆಳಗಿಳಿಸೋದು ನನ್ನ ನಿನ್ನ ಸಂಬಂಧ ನೀನು ಯಾರ ಮೇಲೂ ಗುಣಗುಟ್ಬೇಡ ನೀನು ಹೋಗ್ತಾ ಇರು ಆದ್ರೆ ಅವ್ರಿಗೆ ಹೇಳ್ತಾ ಇರ್ತೀನಿ ಅಂಥವ್ರನ್ನ ನೋಡಿದ್ರೆ ಇಮಿಡಿಯೇಟ್ಲಿ ನೀವು ಹೆಲ್ಪ್ ಮಾಡ್ರಿ ದಯ ತೋರಿಸಿ ಉಪಕಾರ ಮಾಡ್ರಿ ಅವ್ನಿಗೆ ಹೇಳ್ತೀನಿ ನೀನ್ ಅವನ ಮೇಲೆ ಡಿಪೆಂಡ್ ಮಾಡ್ಬೇಡ ನನ್ ಮೇಲೆ ಮಾಡು ನಾನು ನಿಮ್ಮ ತಾಯಿ ಕೈ ಬಿಟ್ರು ಕೂಡ ನಾನು ಕೈ ಬಿಡಲ್ಲ ಅಂತ ಹೇಳಿದ್ದೀನಿ ಆ ಮಾತುಗಳನ್ನ ಹೆಂಗ್ ಹೇಳಿದಾಗ ನೀನ್ ನನ್ನ ನಂಬಲ್ವಾ ವಿಶ್ವಾಸಲ್ವಾ ಅಂತ ದೇವ್ರು ಹೇಳುವಾಗ ದೇವ್ರ ಜೊತೆ ಇರೋನ್ಗೆ ಬೇರೆ ಯಾರು ಬೇಕಾಗಿಲ್ಲ ಇದ್ರಿ ಫಲಗಳು ಕೊಡೋ ರೀತಿ ಇಂಥ ಫಲಗಳು ಕೊಡೋಗ ಅಂಥವನು ಪ್ರೀತಿ ದಯೆ ತೋರಿಸುವುದು ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹೋಗಲಿ ಸ್ವಪ್ರಯೋಜನವನ್ನು ನೋಡೋದಿಲ್ಲಂತೆ ಪವಿತ್ರಾತ್ಮ ನನ್ನಲ್ಲಿದ್ರೆ ನಾ ಸ್ವಪ್ರಯೋಜನ ಒಳ್ಳೆಯದ ದುರು ಉಪಯೋಗಕ್ಕೋಸ್ಕರ ದೇವರು ಕೊಟ್ಟಿದ್ದನ್ನ ಯೂಸ್ ಮಾಡೋನು ಆಗ್ಬಿಡ್ತೇನೆ ಯಾಕಂದ್ರೆ ಸ್ವಪ್ರಯೋಜನಕ್ಕೋಸ್ಕರ ನಮ್ಮನ್ನ ಕರೆದಿಲ್ಲ ಏನು ಕರೆದವ್ರಂದ್ರೆ ರೋಮ ಹದಿನೈದನೇ ಅಧ್ಯಾಯ ಒಂದಿಂದ ಮೂರು ಹೋದಮ್ಮ ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿಯನ್ನು ವೃದ್ಧಿಯನ್ನು ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ ಯಾಕೆಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ ಇಂಥ ಕ್ಯಾರೆಕ್ಟರ್ ಬೆಳೀರಪ್ಪ ನನ್ ಪ್ರಿಯರಾದ ಮಕ್ಕಳಾಗರಪ್ಪ ಇದರಲ್ಲಿ ನಿಮ್ ಮುಂದೆ ಇಟ್ಟಿರಂತ ವಿಷಯಗಳನ್ನ ನಾನ್ ಪರೀಕ್ಷೆ ಮಾಡುವಾಗ ನೀವ್ ಎಷ್ಟು ಆನಸ್ಟ್ ಆಗಿ ನಡೀತಿರೋ ಇದಲ್ವೇನಪ್ಪ ನೀವ್ ಕೂಡ ಫಲ ಏನಪ್ಪ ಬೇರೆ ಫಲ ಕೊಡಕ್ ಹೋಗ್ತೀರ ಕೆಲ್ಸಕ್ ಬರದವ್ನು ನನ್ನಂತವನ್ ಕೈನಲ್ಲೂ ಎರಡು ಮಾತ್ ಮಾತಾಡಸ್ಬಿಡ್ತಾರ ದೇವ್ ಫಲ ಕೊಡೋದಿರ್ಬೇಕ್ರಿ ಮಾತಾಡೋದ ದೇವ್ರಿ ಯಾರನ್ನ ಬೇಕಾರ ಮಾತಾಡ್ತಾರೆ ಫಲ ಕೊಡೋರ ಇಂತ ಒಂದು ಯಾರ ಬಲಹೀನನು ಯಾರ ಕಷ್ಟೆ ಯಾರ ದುಃಖದಲ್ಲಿ ಇದ್ದಾನೆ ಅಂತವನಿಗೆ ಸ್ವಾಮಿ ಕೂಡ ತನ್ನ ಪ್ರಾಣನೇ ಕೊಟ್ರಂತೆ ಅವ್ರ ಹೆಜ್ಜೆ ಜಾಡಿನಲ್ಲಿ ನಡೆಯೋರು ಅವ್ರ ಮಾದರಿಯಾಗಿ ನಡೆಯೋರು ಅವ್ರಂತೆ ಚಿಂತೆ ಮಾಡೋರು ಅವ್ರ ನಿಮ್ಮಲ್ಲಿ ಇದ್ರೆ ಅವ್ರ ತೋರಿಸಿರೋ ಪ್ರಕಾರ ನೀವು ಕೂಡ ಸ್ವಪ್ರಯೋಜನ ನೋಡದೆ ಮತ್ತೊಬ್ಬನು ನೋಡ್ರಿ ಅಂತ ಮತ್ತೊಬ್ನ ನೋಡೋ ಹೆಂಗ್ ನೋಡ್ಬೇಕಂತ ಹೇಳ್ತಾರ ನೋಡಿ ಎಪೇಸ ನಾಲ್ಕು ಇಪ್ಪತ್ತೆಂಟು ಕಳುವು ಮಾಡುವವನು ಇನ್ನು ಮೇಲೆ ಕಳುವು ಮಾಡದೆ ಕೈಯಿಂದ ಯಾವುದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದ ಆಗುವುದು ಏನ್ರಿ ಅವ್ರು ಹೇಳ ಕಷ್ಟ ಬಿದ್ದು ಕೆಲಸ ಮಾಡ್ರಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ರಿ ಏನ್ರಿ ನಮ್ಗೆ ಏನನ್ನ ಕೊಡೋದಿಕ್ಕೆ ಇಷ್ಟ ಬೇಕಂತ ಹೇಳಿಲ್ಲ ರೀ ದೇವ್ರು ಒಂದ್ ಗ್ಲಾಸ್ ನೀರು ಕೊಟ್ಟರು ತಕ್ಕ ಪ್ರತಿಫಲ ಪಡೀತಿ ಅಂತ ನೀ ಕಷ್ಟ ಬಿದ್ದು ಕೆಲಸ ಮಾಡು ನೀ ಕಷ್ಟ ಬೀಳೋಗ ನೀನ್ ಕೈ ಹಾಕೋದು ಕೆಲಸ ನಿನ್ನ ಆಲೋಚನೆ ದೇವರ ಅಭಿವೃದ್ಧಿ ಪಡಿಸ್ಬಿಡ್ತಾರೆ ಅದರಲ್ಲಿ ನೀನು ತಿಂದು ತೃಪ್ತನಾಗಿರ್ತೀಯ ಇನ್ನೂ ಕೂಡ ಎಚ್ಚ ಫಲ ಕೊಡೋಣ ಇಂಥ ಮಾತುಗಳ ಮೇಲೆ ನಿನ್ ನಂಬಿಕೆ ಇಡೋಗ ನಿನ್ನ ಪರೀಕ್ಷಿಸೋಗ ನೀನ್ ಅಂತ ಕೆಲಸ ಮಾಡದೆ ಹೋದ್ರೆ ಏನ್ ಕೊಡ್ತೀಯ ನೀನ್ ಫಲ ಏನ್ ಕೊಡ್ತೀಯ ನೀನ್ ಫಲ ಆ ಸ್ವಾಮಿ ನಮ್ಮನ್ನ ಈ ರೀತಿ ನಡೆಯದೇ ನೀವು ಕೂಡಂತ ಫಲ ಅಂತಾರೆ ಆಮೇಲೆ ಹೇಳ್ತಾರೆ ಇಂಥ ಫಲ ಆ ಪ್ರೀತಿ ಫಲ ಯೇಸು ಸ್ವಾಮಿ ತೋರಿಸಿದ್ದಾರೆ ನಾನ್ ಕರೆದಿರದೆ ಇದಕ್ಕೋಸ್ಕರ ನಿಮ್ಮನ್ನ ನಾನ್ ಯಾವ ರೀತಿ ಪ್ರೀತಿಸಿದ್ದೀನಿ ಅಂತ ಹೇಳ್ತೀನಿ ನೋಡ್ರಿ ನೀವು ಕೂಡ ಅದೇ ರೀತಿ ಪ್ರೀತಿಸ್ಬೇಕು ಅಂತಾರೆ ಎಪೇಸ ಐದು ಎರಡು ಹೋದ್ರೆ ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರ್ರಿ ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಈ ರೀತಿ ಪ್ರೀತಿಯಲ್ಲಿ ನಡ್ಕೊಂಡ್ಬೇಕಂತ ಕಷ್ಟ ಏನಿಗೆ ಬಂದಿದೆ ಅವನಿಗೆ ಫಸ್ಟ್ ದೇವ್ರ ವಾಕ್ಯದಿಂದ ಬಲಪಡಿಸಿರಿ ೇವ್ ವಾಕ್ಯದಿಂದ ಬಲಪಡಿಸ ಆ ಮಾತಿಗೆ ವಿಧೇಯನಾಗಿ ಪಶ್ಚತಾಪಟ್ಟ ಅವ್ನ ದೇವ್ರ ಕಡೆ ತಿರುಕೊಂಡ್ರೆ ನೀವೇನ್ರಿ ಕೊಡೋದು ದೇವ್ರ ಸ್ಯಾಂಕ್ಷನ್ ಮಾಡ್ಬಿಡ್ತಾರೆ ಅವನಿಗೆ ಏನ್ ಇದೆ ಅಂತ ತಿಳಿದು ಅಂತ ಕ್ಯಾರೆಕ್ಟರ್ ಅಲ್ಲಿ ಸ್ವಾಮಿ ಹೇಳ್ತಾರೆ ನಾನು ನಿಮ್ಮನ್ನ ಪ್ರೀತಿಸ್ತೆ ಹೆಂಗೆ ನನ್ನೇ ದೇವ್ರಿಗೆ ಕಾಣಿಕೆ ಕೊಟ್ಬಿಟ್ಟೆ ಸುಗಂಧ ವಾಸನೆ ಕೊಟ್ಟೆ ಯಜ್ಞವಾಗಿ ಅರ್ಪಿಸ್ತೆ ಆ ರೀತಿ ನೀವು ಪ್ರೀತಿಯಲ್ಲಿ ನಡ್ಕೊಳ್ಬೇಕು ಅವನಿಗೆ ಬಲಪಡಿಸ ದೇವ್ರ ವಾಕ್ಯ ಕೊಡ್ರಿ ನನ್ನ ನಾಮ ಮೈಮೆ ಪಡಕೋಸ್ಕರ ಯಾರು ಸುವಾರ್ತೆ ಹೋಗ್ತಾರೋ ಆ ನಾನ್ ಯಾವ ಯಾವ ಮಕ್ಕಳನ್ನ ಕರೆದಿದ್ದೀನೋ ಆ ಮಕ್ಕಳು ನಿಮ್ಮಂಗೆ ನನ್ನ ಮಾತು ಕೇಳಿ ನನ್ನ ರಾಜ್ಯದಲ್ಲಿ ನನ್ನ ಮನೆಗೆ ಬರಕ್ಕೆ ನಾನು ಯಾರು ನಾತ್ಕೊಂತಿನೋ ನನ್ನ ಮೇಲೆ ನಂಬಿ ವಿಶ್ವಾಸಿಸಿ ಮನೆ ಮಠ ಎಂಟಿ ಮಕ್ಕಳನ್ನ ಬಿಟ್ಟು ಹೋಗ್ತಾನೋ ತನ್ನ ಪ್ರಾಣದ ಮೇಲೂ ಆಸೆ ಇಲ್ಲದೆ ಜೊತೆ ನೀ ಪಾಲ್ಗಾರ ಹಾಕ್ರಿ ಅದೇ ನೀವು ಕೊಡಂತ ಪ್ರೀತಿಯ ಫಲ ನೀವು ಅಂತದ್ದು ನೀನ್ ಮಾಡಕ್ ಅಂದ್ರೆ ನೀವು ಮಾಡೋರಿಗೆ ನೀವು ಪಾಲ್ಗಾರರಾಗ್ರಿ ನೀವು ಮಾಡೋರಿಗೆ ಏನಾನ ಪಾಲ್ಗಾರರಾಗದಾದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಅಂತ ಹೇಳ್ತಾರೆ ರೋಮ ಎಂಟು ಹದಿನೇಳರಲ್ಲಿ ಹೇಳ್ತಾರೆ ನೋಡಿ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ ದೇವರಿಗೆ ಬಾಧ್ಯರು ಕ್ರಿಸ್ಚನೊಂದಿಗೆ ಬಾಧ್ಯರು ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ಈ ರೀತಿ ಎರಡ್ ಸಾವಿರ ವರ್ಷ ಹಿಂದಗಡೆ ದೇವರು ಕಷ್ಟ ಬಿದ್ರು ಅವತ್ತು ನಾವು ಅಲ್ಲಿದ್ದರೆ ಅವ್ರ ಜೊತೆ ಪಾಲ್ಗಾರ ಆಗ್ತಾ ಇದ್ವಿ ಇವತ್ತಿ ಇಲ್ಲಿ ಕುಂತಿರುವ ಪ್ರತಿ ಒಬ್ಬರು ದೇವರ ಪ್ರಿಯರಾದ ಮಕ್ಕಳು ಅವ್ರ ಶರೀರದ ಅಂಗಗಳು ಅವ್ರ ಕಷ್ಟ ದುಃಖದಲ್ಲಿರುವಾಗ ಅವ್ರಿಗೆ ನಾವು ಪಾಲ್ಗಾರರಾಗದ ಸ್ವಾಮಿ ಮಾಡ್ದಂಗಂತ್ರಿ ಸ್ವಾಮಿಗೆ ಮಾಡ್ದಂಗೆ ಅಂದ್ರೆ ಸ್ವಾಮಿಗೆ ಮಾಡಾಕಿ ಎಂಥವ್ರು ಹೆಂಗ್ ಹೆಂಗ್ ಮುಂದೆ ಬರ್ತಾರೆ ಅಂದ್ರೆ ನೀನ್ ಇವ್ರ ಮುಖಾಂತರ ನನಗ್ ಮಾಡ್ತೀಯಾ ಅದು ನೀನ್ ಅವ್ರಿಗೆಲ್ಲ ಮಾಡ್ತಾರ ನನ್ಗೆ ಅಂದಾಗ ನಿನಗೂ ಮಾಡಲ್ಲ ಇವ್ರಿಗೂ ಮಾಡಲ್ಲ ಅಂದಾಗ ಹೊಲ್ಸ್ ಫಲ ಕೊಡ್ತಾನೆ ಅಂತ ತಿಳ್ಕೊಂಡ್ರು ಯಾಕಂದ್ರೆ ದೇವ್ರು ಹೇಳ್ತಾರೆ ತಿನ್ನದು ಮಾತ್ರ ಅಲ್ಲ ಕುಡಿಯೋದು ಮಾತ್ರ ಅಲ್ಲ ದೇವ್ರ ಆಚ ಅದು ನಲ್ವತ್ತು ದಿನ ಉಪವಾಸ ಇದ್ರು ಕೂಡ ನಿನ್ ಮಖ ನೋಡ್ಬೇಕಂದ್ರ ತಲೆ ಮುಚ್ಕೊಬೇಕ ಹಂಗ್ ಮಾಡಾಕ್ ಬಿಡ್ತೀನಿ ನಾನು ಫಸ್ಟ್ ಕಷ್ಟ ಬೀಳು ಸಂಪಾದನೆ ಮಾಡು ಕಷ್ಟದಲ್ಲಿನವ್ರಿಗೆ ಕೊಡು ದೇವ್ರ ನಾಮ ಮಹಿಮೆ ಪಡಕೋಸ್ಕರ ಅವ್ರ ಜೊತೆ ಪಾಲುಗಾರರಾದ ಎಂಥ ಕ್ಯಾರೆಕ್ಟರ್ ಅಲ್ಲಿ ನಡೆಯುವನ್ಗೆ ಸ್ವಾಮಿ ಹೇಳ್ತಾರೆ ಎರಡು ತಿಮ್ಮೂತಿ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಇನ್ನ ಹತ್ತು ನಿಮಿಷ ಟೈಮ್ ರಾಜಣ್ಣ ಇನ್ನ ಹತ್ತೇ ನಿಮಿಷ ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿ ಒಂದು ತಿಮೋತಿ ಎರಡು ಇಪ್ಪತ್ತೊಂದಮ್ಮ ಒಂದು ತಿಮೋತಿ ನಾನು ಅವನ ಸ್ವಲ್ಪ ತಪ್ಪು ಹೇಳ್ಬಿಟ್ಟು ಒಂದು ತಿಮೋತಿ ಇಲ್ಲ ಎರಡು ತಿಮೋತಿ ಎರಡು ಇಪ್ಪತ್ತೊಂದು ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧಿ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು ಒಂದು ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೋ ಎರಡು ಯಜಮಾನನಿಗೆ ಉಪಯುಕ್ತನಾಗಿಯೋ ಮೂರು ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು ಇದು ತಂದೆಯಾದ ದೇವರಿ ಹೇಳಿರ ಮಾತ್ರೆ ತಂದೆಯಾದ ದೇವರಿ ಇಷ್ಟು ಬಹಳ ಫಲ ಕೊಡಂಗೆ ನಿಮ್ಮನ್ನ ಮಾಡ್ತೀನಿ ಅಂದಾಗ ನಮ್ಮನ್ನ ಮಾಡಕ್ಕಿನ್ನ ಮುಂಚೆ ನಮ್ಮನ್ನ ಪರೀಕ್ಷಿಸಿ ನಾವು ಎಷ್ಟು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಅಂತ ನಮ್ಮನ್ನೇ ಒಂದು ಕಾಣಿಕೆಯಾಗಿ ಸುಗಂಧ ವಾಸನೆಯಾಗಿ ಯಜ್ಞವಾಗಿ ನಾವು ಫಲಗಳು ಇಂಥದ್ದು ಮಾಡ್ರಿ ಅಂತ ಹೇಳಿದಾಗ ಅದನ್ ಮಾಡ್ದೆ ಬರೀ ಇಂಥದ್ದು ಎದುರು ನೋಡಕ್ ಹೋದ್ರೆ ಯಾರಕ್ ತಾನೇ ಯಾರು ಮಾಡಕ್ ಸಾಧ್ಯ ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರ್ರಿ ಗೇವ್ ರೆಸ್ಪೆಕ್ಟ್ ಹಂಗೆ ನಮ್ಮ ತಂದೆ ಫಸ್ಟ್ ನಾನು ಹೇಳಿದ ಮಾತ್ ಕೇಳು ಆಮೇಲೆ ನಿನ್ಗೆ ಮರ್ಯಾದೆ ಕೊಡಂಗ್ ಮಾಡ್ತೀನಿ ಅಂತಾರೆ ಸ್ವಾಮಿ ಇದು ಸ್ವಾಮಿ ಮಾಡತ್ರಿ ಇಲ್ಲಿ ಒಂದು ಮಾತು ಹೇಳಿದ್ರು ಒಬ್ಬನು ಈನ ನಡತೆ ಉಳ್ಳವರ ಸವಾಸವನ್ನು ಬಿಟ್ಟು ತನ್ನ ಶುದ್ಧಿ ಮಾಡ್ಕೊಳ್ರಿ ಅಂದ್ರೆ ಯಾರ ಸವಾಸ ಬಿಡ್ಬೇಕ್ರಿ ನಾವು ಯಾರನ್ನ ಒಬ್ಬರಿ ಹೇಳಿ ಹ ಯಾರ ಸವಾಸ ಬಿಡ್ಬೇಕ್ರಿ ಒಬ್ಬನು ಈನ ನಡತೆ ಉಳ್ಳವರ ಸವಾಸವನ್ನು ಬಿಟ್ಟು ತನ್ನನ್ನು ಶುದ್ಧಿ ಮಾಡ್ಕೊಳ್ರಿ ಅಂತಾರೆ ನಾವು ಯಾ ಈನ ನಡತೆ ಉಳ್ಳವರ ಸವಾಸ ಬಿಡ್ಬೇಕ್ರಿ ಹತ್ರ ಕೇಳ್ದವರ್ ಇಂಥ ವಿಷಯಗಳು ಬಹಳ ಬಹಳ ಹತ್ತಿರದ ವಿಷಯಗಳು ಏನಂತ ಹೇಳಿದ್ರೆ ಸತ್ತಿಗ್ ಬರಕಿನ ಮುಂತೆ ಈ ಲೋಕದ ಅಧಿಪತಿ ಅಂಧಕಾರದ ಶಕ್ತಿಯಲ್ಲಿ ಆಡಳಿತ ನಡೆಸಿರುವ ದುರಾತ್ಮನಿಗೆ ಒಳಪಟ್ಟು ಮಾಡಬಾರ್ದೆಲ್ಲ ಮಾಡಿ ದೇವ್ರ ಕೋಪಕ್ಕೆ ಗುರಿಯಾಗಿದ್ವಲ್ಲ ಅಂತ ದುಷ್ಟತ್ವ ದುರ್ಮಾರ್ಗವನ್ನು ಸಂಪೂರ್ಣವಾಗಿ ಬಿಟ್ಟು ಲೋಕೋತ್ಪಾಲಕ್ಕೆ ಸತ್ತು ಏಸು ಕ್ರಿಸ್ತರಿಗೋಸ್ಕರ ಜೀವಿಸ್ತೀವಿ ಅಂತ ನಾವು ಮಾಡ್ಕೊಂಡು ಬಂದಿರ ಒಡಂಬಡಿಕೆ ಪ್ರಕಾರ ಮುಂದೆ ಒಳ್ಳೆ ರೀತಿ ಅಂದೆ ಅಂತ ಅಂತ ಅಂತಾಳೆ ಸೃಷ್ಟಿ ನಾವು ಸಾಯೋವರೆಗೂ ಇರ್ತೀವಿ ನಮ್ ಜೊತೆ ಅಂತ ಕ್ಯಾರೆಕ್ಟರ್ನ ನೀನ್ ಬಿಟ್ಬಿಡದೆ ಅಂತಾರೆ ಏನನ್ನ ನಡತೆ ಉಳ್ಳವರ ಸವಾಸ ಅಂದ್ರೆ ಉಳ್ಳವರ ಅಂದ್ರೆ ಒಬ್ಬನಲ್ಲ ಉಳ್ಳವನು ಅಂದ್ರೆ ಒಬ್ಬನು ಉಳ್ಳವರ ಅಂದ್ರೆ ಒಬ್ಬನಕಿಂತ ಜಾಸ್ತಿ ಯಾರಂದ್ರೆ ಸೈತಾನು ಬಿದ್ದೋದು ದೂತರು ಅವ್ರ ಜೊತೆ ಸೇರ್ಕೊಂಡು ಮಾಡೋ ನಾನು ಇವರೆಲ್ಲ ಅವರು ಸವಾಸ ಆಗೋಗ್ಬಿಡ್ತಾರೆ ನನ್ನ ಹಳೆ ಸೃಷ್ಟಿ ಬಿದ್ದೋದು ದೂತ್ರು ನಮ್ಮಿಬ್ಬರಿಗೆ ಬಾಸ್ ಹೇಳ್ತಾರಲ್ಲ ಯೇಸು ಸ್ವಾಮಿ ನನ್ನ ಮಾತು ಕೇಳದೆ ಇರೋದಕ್ಕೆ ಕಾರಣ ಏನು ಸೈತಾನ್ ನಿಮ್ ತಂದೆ ಅವನ ದುರೇಚ್ಛೆಗಳನ್ನೇ ನೀವು ಮಾಡ್ತೀರ ಆ ಥರ ಯಾವಾಗ ಸ್ವಾಮಿ ಹೇಳಿದ ಮಾತನ್ನ ನಾವು ಕೇಳಲ್ವೋ ಅಂತ ಹೀನ ನಡತೆ ನಮ್ಮಲ್ಲಿ ಇರ್ತಿದ್ದೆ ಹಳೆ ಅಪ್ಪ ಸ್ವಲ್ಪ ಪಾಲು ಹೇಳ್ತಾರಲ್ಲ ಅಯ್ಯೋ ನಾನು ಒಳ್ಳೇದ್ ಮಾಡ್ಬೇಕಂತ ನನ್ನ ಮನಸಾಕ್ಷಿ ಹೇಳ್ತಿದ್ದೆ ಆದ್ರೆ ಈ ನಾನು ಅಂಥದ್ದು ಮಾಡೋಕ್ಕಾಗದೆ ಮಾಡಬಾರ್ದೇ ಮಾಡ್ತಾ ಇದ್ದೀನಿ ಅಂದಾಗ ಇಂಥದ್ರಿಂದ ನನ್ನನ್ನು ಬಿಡಿಸೋರು ಯಾರು ಅಂದಾಗ ಬೇರೆಯವ್ರ ಬಗ್ಗೆ ಹೇಳಿಲ್ಲ ಅವ್ರು ಅವ್ರ ಬಗ್ಗೆನೇ ಹೇಳ್ಕೊಂಡ್ರು ಹಂಗೆ ನಮ್ಗೆ ಹೇಳ್ತಾರೆ ಇಲ್ಲಿ ನಾನು ನಿಮ್ಗೆ ನಾಲ್ಕ್ ತರ ಯೂಸ್ ಮಾಡ್ಬೇಕಂದ್ರೆ ಸುವಾರ್ತೆ ಸಾರ್ಬೇಕು ಸಭಾ ಸೇವೆ ಮಾಡ್ಬೇಕು ದೇವ ಜನರ ಕೊರತೆಯಲ್ಲಿ ಪಾಲ್ಗಾರಾಗಬೇಕು ಅನೇಕ ಸತ್ಕಾರ್ಯಗಳನ್ನು ಮಾಡ್ಬೇಕಂದ್ರೆ ನೀನು ನಿನ್ನ ಇಂದಿನ ನಡತೆಯನ್ನು ಸಂಪೂರ್ಣವಾಗಿ ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು ಸಂಪೂರ್ಣವಾಗಿ ಬಿಟ್ರೆ ನೀನ್ ಶುದ್ಧನ್ ಮಾಡ್ತೀನಿ ನಿನ್ನ ಬಾ ಕುತ್ಕೊಂಡು ಡಿಸ್ಕಸ್ ಮಾಡೋಣ ಇಬ್ರು ಬನ್ನಿರಿ ವಾದಿಸೋಣ ನಿಮ್ಮ ಪಾಪಗಳು ಕಿರಿ ಮಂಜಿಯಾಗಿದ್ದರೂ ಕಡು ಕೆಂಪಾಗಿ ಮಾಡಿದರೆ ಇನ್ನೊಂದು ಬಣ್ಣ ತರ ಮಾಡ್ತಾರಂತ ಹಿಮದಂತೆ ಆ ತರ ದೇವ್ರು ಬೆಳಕಾಗಿದ್ದಾರೆ ಅವ್ರ ಮಗ ಬೆಳಕಾಗಿದ್ದಾರೆ ನೀವು ಕೂಡ ಬೆಳಕಾಗಿ ಲೋಕಕ್ಕೆ ಉಪ್ಪಾಗಿ ಒಂದು ಸಾಕ್ಷಿಯಾಗಿ ಒಂದು ಎಲ್ಲ ಕಡೆ ನೀವು ಒಳಿಬೇಕಂದ್ರೆ ನಿಮ್ ಕ್ರಿಯೆಗಳನ್ನ ನೋಡಿ ಇದು ದೇವರಿಂದನೆ ಸಾಧ್ಯ ಮನಸ್ಸಿನಿಂದ ಆಗಲ್ಲ ಇಲ್ಲ ಅಂತ ಅಂತ ಪರ್ಪಸ್ಗೆ ದೇವ್ರು ಯೂಸ್ ಮಾಡ್ತಾರಂತೆ ಇದು ದೇವ್ರು ಮಾಡ್ತಾರೋ ಇಲ್ಲ ಅಂತ ಇನ್ನೊಂದ್ ಮಾತಲ್ಲಿ ಹೇಳ್ತಾರೆ ನೋಡ್ರಿ ಯೋಹನ ಹದಿನಾಲ್ಕನೇದ್ದೆ ಹತ್ತನೇ ವಚನದಲ್ಲಿ ನಾನು ತಂದೆಯಲ್ಲಿದ್ದೇನೆ ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀವು ನಂಬುವುದಿಲ್ಲವೋ ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ ಸಾಕಂದೆ ನನ್ನಲ್ಲಿ ಇದ್ದುಕೊಂಡು ಅಂದ್ರೆ ಏಸು ಹೇಳ್ತಾ ಇದ್ದಾರೆ ಇದ್ದುಕೊಂಡು ತನ್ನ ಕ್ರಿಯೆಯನ್ನು ನಡೆಸ್ತಾನೆ ಏನ್ರಿ ನಾವ್ ಹೇಳ್ತೀವಿ ನಾನ್ ಮಾಡಿದೆ ನಾನ್ ಮಾಡ್ದೆ ನಾನ್ ಮಾಡಿ ನೀನ್ ಏನು ಮಾಡಿಲ್ಲ ಮಣ್ಣು ಧೂಳು ಗಾಳಿ ಆಳೆ ಪೇಪರು ಮಣ್ಣಲ್ಲಿ ಹೋದ್ರೆ ಕಳ್ಳೆ ಎಂಟು ಲೀಟರ್ ಕಳ್ಳೆ ಪುರಿ ತರ ಹುಳ ಬಿದ್ದಿರ್ತೇನೆ ಆ ಹುಳನೂ ಬದ್ಕಲ್ಲ ಮಣ್ಣು ಮಣ್ಣಾಗ್ಬಿಡ್ತೇನೆ ನೀನ್ ಏನು ಇಲ್ಲ ತಂದೆ ಯಾವ ಮಕ್ಕಳಿಗೆ ಏನ್ ಅಗತ್ಯ ಇದೆ ಅಂತ ತಿಳಿದು ಅವ್ರ ತನ್ನ ಕ್ರಿಯೆನ ಮಾಡ್ತಾರಂತೆ ಏಸು ಮುಖಾಂತರ ಏಸು ಮುಖಾಂತರ ಮಾಡುವಾಗ ಏಸು ಇಲ್ಲಿ ಬಂದ್ರೆ ನಾವೆಲ್ಲ ಸುಟ್ಟು ಬುದ್ಧಿ ಆಗೋಗ್ಬಿಡ್ತೇವೆ ಏಸು ತನಗಿಷ್ಟ ಬಂದವರ ಮೇಲೆ ಇಂಥ ಕ್ರಿಯೆಗಳು ಮಾಡಕ್ಕೆ ಅಂಚು ಕೊಟ್ಟು ಮಾಡಿಸ್ತಾನಂತೆ ನೋಡ್ರಿ ಒಂದು ಕೋರಿ ಅಂತ ಹನ್ನೊಂದು ಹನ್ನೆರಡರಲ್ಲಿ ಹನ್ನೆರಡು ಸ್ತ್ರೀಯು ಪುರುಷನಿಂದ ಐದು ನಿಮಿಷ ಹ್ಮ್ ಅಮ್ಮ ಹನ್ನೊಂದು ಹನ್ನೆರಡು ಅಥವಾ ಹನ್ನೆರಡು ಹನ್ನೊಂದು ಎಲ್ಲ ಒಂದು ಚೂರಿದಾಗ್ಬಿಟ್ಟು ಯಾಕಂದ್ರೆ ಇಂಥ ವರಗಳೆಲ್ಲ ಹನ್ನೆರಡು ಹನ್ನೊಂದು ಹ್ಮ್ ಈ ವರಗಳನ್ನೆಲ್ಲಾ ಆ ಒಬ್ಬ ಆತ್ಮನೆ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ ಈ ರೀತಿಯಲ್ಲಿ ಏನು ಒಂದು ತಿಮ್ಮತ್ತು ಎರಡು ಇಪ್ಪತ್ತೊಂದರಲ್ಲಿ ಆ ಕೆಲ್ಸಗಳನ್ನ ತನ್ನಿಷ್ಟ ಬಂದೋರ್ ಕೈನಲ್ಲಿ ಕೊಟ್ಟು ಇಂಥ ಕ್ರಿಯೆಗಳು ಮಾಡಕ್ಕೆ ನಡೆಸ್ತಾ ಇದು ದೇವ್ರು ಮಾಡಿಸಿದ್ರೆ ಎಲ್ಲರೂ ಮಾಡಕ್ಕಾಗಲ್ಲ ಯಾಕೆಂದ್ರೆ ಅವ್ರ ವಾಕ್ಯ ನಮ್ಮಲ್ಲಿದ್ದು ಆ ವಾಕ್ಯದ ಪ್ರಕಾರ ನಾನ್ ನಡೆಯೋದಾದ್ರೆ ನಮ್ಮನ್ನ ಸೆಲೆಕ್ಟ್ ಮಾಡಿ ಅವ್ರ ಕ್ರಿಯೆನ ನಮ್ಮ ಮುಖಾಂತರ ಮಾಡಿಸ್ತಾರೆ ಎಲ್ಲಾ ಕಡೆ ಅದೇ ನಡೆಯೋದು ಆಫೀಸಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಸಹೋದ್ರ ಮಧ್ಯ ಯಾರು ಒಳ್ಳೆ ಆನಸ್ಟ್ ಆಗಿ ಓದ್ತಾರೋ ಹಾಡ್ತಾರೋ ಏನಾನ ಒಳ್ಳೆ ಕೆಲಸ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಬನ್ನಿ ನೀವು ಕೂತ್ಕೊಳ್ಳಿ ನಿಮ್ ಮುಖಾಂತರ ಇಂಥ ಕೆಲಸ ಮಾಡಿ ಅದೇ ತರ ದೇವ್ರು ಯಾರು ಅವ್ರ ಮಾತು ಕೇಳಿ ಅವ್ರ ತರ ನಡೀತಾರೋ ಅವ್ರ ಕೈನಲ್ಲಿ ಮಾಡಿಸ್ತಾರೆ ಎಲ್ಲರ ಅಲ್ಲ ಅಂತ ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ ಆ ಕ್ರಿಯೆಗಳು ನಾನು ಯಾರನ್ನ ಮೆಚ್ಚುತ್ತೀನೋ ಅವ್ರ ಕೈಗೆ ಕೊಟ್ಟು ನಡೆಸ್ತೀನಿ ಅಂತ ಅದೇ ತನ್ನ ಮಾತಲ್ಲಿ ನೀನು ಓದಿದ್ದು ಹ ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ ಯಶ್ ಆ ವರ ಏನಪ್ಪ ಅಂತ ಹೇಳಿದ್ರೆ ಅಲ್ಲೇ ಒಂದು ತಿಮ್ಮತ್ತು ಎರಡು ಇಪ್ಪತ್ತೊಂದರಲ್ಲಿ ಹೇಳಿದ್ರಲ್ಲ ಇಂಥ ಪರ್ಪಸ್ಗೆ ನಾನು ಯೂಸ್ ಮಾಡ್ಬೇಕಂತ ಅವನು ಕೆಟ್ಟ ಹಣ್ಣನ್ನು ಕೊಡದೆ ಒಳ್ಳೆ ಪಲ್ಗಳು ಕೊಡುವಾಗ ನಾನು ಇಂಥ ಪರ್ಪಸ್ ಯೂಸ್ ಮಾಡ್ತೀನಿ ಅಂತಾರೆ ಇನ್ನು ಎರಡೇ ವಚನ ಆ ಒಂದು ಯಾಕೋಬ್ಬ ಒಂದು ಹದಿನೆಂಟು ಹದ ಆತನು ತನ್ನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತ ಇಂಥ ಕ್ಯಾರೆಕ್ಟರ್ ಅಲ್ಲಿ ಬೆಳೆಯೋರು ಇಂಥ ಫಲಗಳು ಕೊಡೋರು ದೇವರ ವಾಕ್ಯದಿಂದ ಸೃಷ್ಟಿಸಲ್ಪಟ್ಟಿರ್ತಾರೆ ಅದರಂತ ನಡೀತಾರೆ ಅವರೇ ತನ್ನ ಓಟ ಮುಗಿಸಿ ಪ್ರಥಮ ಫಲಗಳಾಗಿ ಸ್ವಾಮಿ ಜತೆ ಸೇರ್ತಾರಂತೆ ಅಂತ ಸೇರೋದಿಕ್ಕೆ ಒಳ್ಳೆ ಫಲಗಳು ಕೊಡೋದಿಕ್ಕೆ ಆ ಫಲ ಎಲ್ಲಿಂದ ಬರ್ತಿದೆ ಅಂದ್ರೆ ಯಾಕೋಬ ಒಂದು ಎಲ್ಲಾ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲಾ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವರಿಂದ ಇಳಿದು ಬರುತ್ತದೆ ಸಾಕು ಇಲ್ಲಿ ಒಂದು ಮಾತು ಕೇಳ್ತೀನಿ ಯಾರು ಹೇಳ್ತಾರೆ ಎಲ್ಲಾ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲಾ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣದಿಂದ ಇಳಿದು ಬರ್ತಿದಂತೆ ಬೆಳಕಿಗೆ ಅಂದ್ರೆ ಮಧ್ಯಾಹ್ನ ಉರಿಯ ಬಿಸ್ತಲ್ಲಿ ಮೈದಾನದಲ್ಲಿ ಬರ್ತಿದ್ದೋ ಗೋಡನಲ್ಲಿ ಬರ್ತಿದ್ದೋ ಮನೆಯಲ್ಲಿ ಬರ್ತಿದ್ದೋ ಇಲ್ಲ ನಾವ್ ಎಲ್ಲಿ ಆರ್ಡರ್ ಕೊಟ್ಟಿದ್ದೀವಿ ಅಲ್ಲಿಗೆ ಬರ್ತಿದ್ದು ಮೂಲ ಕಾರಣನಾದವನಿಂದ ಸಕಲ ವಿಧವಾದ ಬೆಳಕಿಗೆ ಇಳಿದು ಬರ್ತಾರೆ ಅದ್ ನನ್ಗೆ ಅರ್ಥ ಆಗ್ಲಿಲ್ಲ ಎಲ್ಲಿ ಬರ್ತಿದ್ರಿ ಅದೆಲ್ಲ ಕುಂದಿಲ್ಲದ ಎಲ್ಲಾ ದಾನ ವರಗಳು ಮೇಲಿನಿಂದ ಬೆಳಕಿಗೆ ಬರ್ತಿದಂತೆ ಎಲ್ಲಿಗೆ ಬರ್ತಾರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಬೆಳಕು ಅಲ್ಲಿಗೆ ಬರ್ತಿದ ಎಲ್ಲಿಗೆ ಬರ್ತಿದೆ ಅಂತ ನೀ ಯಾರೋ ಒಬ್ಬರಿ ಖಂಡಿತಪ್ಪ ಅದು ಕೂಡ ಒಂದು ಸ್ಟೆಪ್ ಹನ್ನೆರಡು ಮೆಟ್ಲಿಕ್ಕೆ ಒಂದು ಮೆಟ್ಲ ಅದು ಕೂಡ ಆ ಅವ್ರೇನ ದೀಕ್ಷಾ ಸ್ಥಾನ ಮಾಡ್ಕೊಂಡವ್ರ ಮೇಲೆ ಬರ್ತಿದೆ ಅಂತ ಅದು ಕರೆಕ್ಟೇ ಅದ ಆರಂಭ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದ ಒಂದು ಇಳಿದ್ ಬರ್ತಿದೆ ಅದು ಹೆಂಗ ಅರ್ಥ ಮಾಡ್ಕೊಳ್ಳೋದು ಯಾಕಂದ್ರೆ ಅವರು ಒಳ್ಳೆ ವರ ಒಳ್ಳೆ ದಾನ ನಮಗ್ ಕೊಟ್ಟಾಗ ನಾವು ಅದನ್ನ ಇನ್ನೊಬ್ರಿಗೆ ಕೊಡ್ಬೇಕಂದ್ರೆ ಆ ಬೆಳಕಿಗೆ ಬಂದಾಗ ನಾವು ಹೋಗಿ ಎತ್ಕೊಂಡ್ ಬರ್ಬೇಕು ಎಲ್ಲಿಗ್ ಬರ್ತಿದ್ ಬೆಳಕಿಗೆ ಬೆಳಕಿಗೆ ಅವ್ರ ಸತ್ಯದ ಸತ್ಯದ ಬೆಳಕಿಗೆ ಬರ್ಬೇಕು ನಾವು ಕರೆಕ್ಟ್ ಹೋದ್ಮೋಹನ ಒಂದೇ ದೇ ಈ ಏಳನೇ ವಚನ ರೇಷ್ಮೆ ಕರೆಕ್ಟ್ ಒಂದು ಏಳು ಒಂದು ಯೋಹನ ಒಂದನೇ ಅಧ್ಯಾಯ ಏಳನೇ ವಚನ ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು ಅಮ್ಮ ಯೋಹ ಒಂದು ಯೋಹನ ಒಂದು ಏಳು ಕರೆ ಹೌದ ಆದರೆ ಆತನು ಆ ಬೆಳಕಿನಲ್ಲಿ ಇರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಯಾವಾಗ ಆತನು ಬೆಳಕಿನಲ್ಲಿ ಇರುವಂತೆ ನಾವು ಸಹ ಬೆಳಕಿನಲ್ಲಿ ನಡೆದ್ರೆ ಅಂತವ್ರ ಮೇಲೆ ಬರ್ತಿತ್ತು ಎಲ್ಲ ಒಳ್ಳೆ ವರ ದಾನ ಬೆಳಕಿನಲ್ಲಿ ನಡಿಬೇಕು ಬೆಳಕಿನಲ್ಲಿ ನಡೆಯದಂದ್ರೆ ದೇವ್ರು ನಮ್ಗೆ ಏನೆಲ್ಲ ಇದರಲ್ಲಿ ಅವ್ರು ಮೆಚ್ಚಂತದ್ದು ಅವ್ರಿಗೆ ಸಾಕ್ಷಿಯಾಗಂಥದ್ದು ನಾವು ಜೀವಿಸ್ತಿವೋ ಅಂತ ಜೀವನ ದೇವ್ರ ಮುಂದೆ ಒನ್ ಬೆಳಕಾಗಿರ್ತದೆ ಅಂತವನ್ ಮೇಲೆ ಇಳಿದು ಬರ್ತದೆ ಅವನೇ ಬಹಳ ಫಲ ಕೊಡುತ್ತಾನೆ ಇದು ಸ್ವಾಮಿ ಹೇಳಿರ ಮಾತ್ರೆ ಇಂಥದ್ ಅವನ ಮೇಲೆ ಇಳಿದ್ ಬಂದಾಗ ಅವನ್ ಏನ್ ಮಾಡ್ತಾರಂತ ನೋಡ್ರಿ ಬಹಳ ಫಲ ಕೊಡ್ತಾನಂತೆ ಎರಡು ಕೊರೆ ಅಂತ ಒಂಬತ್ತನೇ ಅಧ್ಯಾಯ ಆರರಿಂದ ಹದ್ಮೂರು ಓದ್ಬಿಡಮ್ಮ ಇನ್ನೊಂದು ವಚನ ಓದ್ಬಿಡು ಪಾಠ ನಿಲ್ಸ ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು ಹೌದು ಅನ್ಕೊಬೇಕೇನೆ ಸ್ವಲ್ಪ ಫಲ ಕೊಡೋನು ಸ್ವಲ್ಪವಾಗಿನೇ ಯಾಕಂದ್ರೆ ನೀವೇನ್ ಅದನ್ನೇ ಕೊಯ್ತೀವಿ ಹಂಗಂದಾಗ ನಾವ್ ಎಷ್ಟು ಫಲ ಕೊಡ್ತೀವೋ ಅಷ್ಟೇ ನಾವು ಅದನ್ನ ಪ್ರತಿಫಲ ಪಡಿತೀವಿ ಹ ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳ್ಕೊಳ್ಳಿರಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು ಉಪಕಾರಿಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು ಅವನ ನೀತಿಯ ಫಲವು ಸದಾ ಕಾಲ ಇರುವುದು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳನ್ನು ವೃದ್ಧಿಪಡಿಸುವನು ಹೀಗೆ ನೀವು ಎಲ್ಲಾ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೂಡ ಶಕ್ತರಾಗುವಿರಿ ಇದಲ್ಲದೆ ನಿಮ್ಮ ದಾನಗಳು ನಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನುಂಟು ಮಾಡುವುದು ಹೇಗೆಂದರೆ ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹುಟ್ಟಿಸುವುದು ಈ ಸಹಾಯದಿಂದ ತೋರಿ ಬಂದ ನಿಮ್ಮ ಯೋಗ್ಯ ಭಾವವನ್ನು ಅವರು ನೋಡುವಾಗ ನೀವು ಮಾಡಿದ್ದ ಪ್ರತಿಜ್ಞೆಗೆ ಸರಿಯಾಗಿ ಕ್ರಿಸ್ತನ ಸುವಾರ್ತೆಯನ್ನು ಅನುಸರಿಸಿದ್ದರಿಂದಲೂ ತಮಗೂ ಎಲ್ಲರಿಗೂ ನೀವು ಉದಾರವಾಗಿ ಸಹಾಯ ಮಾಡಿದ್ದರಿಂದಲೂ ದೇವರನ್ನು ಕೊಂಡಾಡುವರು ಈ ರೀತಿ ಸ್ವಾಮಿ ಇವತ್ತು ತನ್ನ ಪ್ರಿಯರಾದ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಒಂದು ವಚನ ಓದ್ಬಿಟ್ಟು ನಾವು ಮುಗಿಸ್ ಪ್ರಕಟಣೆ ಮೂರನೇ ಅಧ್ಯಾಯ ಹತ್ತರಿಂದ ಹದ್ಮೂರ್ ಓದ್ಬಿಟ್ಟು ಪಾಠ ನಿಲ್ಸಣ ನೀನು ನನ್ನ ಸಹನಾ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲಾ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಬೇಗನೆ ಬರುತ್ತೇನೆ ನಿನಗಿರುವುದನ್ನು ಹಿಡಿದುಕೊಂಡಿರು ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ತಂದೆಯ ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಎರುಸಲೇಂ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು ಹೈನ್ ಇದೆಯಲ್ಲ ಇನ್ನೊಂದು ಲೈನ್ ಇರಬೇಕಲ್ಲೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಈ ರೀತಿ ಸ್ವಾಮಿ ತನ್ನ ಮಕ್ಕಳಿಗೆ ಎಚ್ಚರಿಸಿ ಕೆಲವು ಮಾತು ಹೇಳಿದರೆ ಅದನ್ನ ನಾವು ಕೈಗೊಂಡು ನೆಡಿದ್ರೆ ಸ್ವಾಮಿ ವಾಗ್ದಾನ ಮಾಡಿದ್ರು ನಮ್ಮ ಜೊತೆ ನೆರವೇರ್ತಿದ್ರೆ ನನ್ನ ಮಾತ್ನಲ್ಲಿ ತಪ್ಪಿದ್ರೆ ದೇವ್ರ ಶ್ರಮಿಸ್ತಿ ನೀವು ಕೂಡ ನನ್ನನ್ನು ಶ್ರಮಿಸ್ರಿ ದೇವ್ರಿಗೆ ವಾಕ್ಯವನ್ನು ಆಶೀರ್ವದಿಸ್ಲಿ ಆಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿ ನಮ್ಮ ಸಹದಂತ ಜೋಸಫ್ ಅವರು ನಮ್ಮಲ್ಲಿ ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ನೀವಲ್ಲೇನಾಗಿದ್ದೀರಾ ಕೊಂಬೆಗಳಾಗಿದ್ದೀರಾ ಎಂಬಂತ ಮಾತಿನ ಮೇಲೆ ಅನೇಕ ವಿಚಾರಗಳ ನಮ್ಗೆ ಹೇಳ್ಕೊಟ್ರು ಅದರ ಸೊ ಏಸು ಕ್ರಿಸ್ತು ಹೇಳಂತ ರೀತಿಯಲ್ಲಿ ಆ ನಾವು ಯೇಸು ಕ್ರಿಸ್ತನಲ್ಲಿ ಇದ್ರೇನೆ ನಾವೇನ್ ಮಾಡಕ್ ಸಾಧ್ಯ ಫಲಗಳನ್ನ ಕೊಡೋದಕ್ಕೆ ಸಾಧ್ಯ ಆತನಲ್ಲಿ ಇಲ್ಲ ಅಂತಂದ್ರೆ ನಾವೇನ್ರಿ ಖಂಡಿತವೂ ಫಲಗಳನ್ನ ಕೊಡೋಕೆ ಸಾಧ್ಯ ಇಲ್ಲ ಸೊ ಆತನಲ್ಲಿ ಇರ್ಬೇಕು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆತನ ಒಂದು ಮಾರ್ಗದಲ್ಲಿ ಏನಾಗಿರ್ಬೇಕು ನಾವು ನಾವು ನಡೆಯೋರಾಗಿರ್ಬೇಕು ಅಂದ್ರೆ ಹಂಗಂದ್ರೆ ಏನಪ್ಪಾ ಅಂದ್ರೆ ಯೇಸಕ್ಕು ಸಲ್ಲೆ ಹೇಳ್ತಾರಲ್ಲ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡು ನೀವು ನಮ್ಮಲ್ಲಿ ನೆಲೆಗೊಂಡಿದ್ರೆ ನೀವ್ ಏನ್ ಕೇಳ್ತೀರಿ ಏನಾಗ್ತದೆ ದೇವ್ರು ನಿಮ್ಗೆ ಕೊಡ್ತಾರೆ ಅಂತ ಅಂದ್ರೆ ವಾಕ್ಯ ನಮ್ಮಲ್ಲಿ ಏನಾಗಿರ್ಬೇಕು ನೆಲೆಗೊಂಡಿರಬೇಕು ಅಂಗರ ವಾಕ್ಯ ನಮ್ಗೆ ಏನಬೇಕು ಮನ್ಸಿಗೆ ಹೋಗ್ಬೇಕು ನಾವು ಸುಮ್ನೆ ಬಂದ್ಬಿಟ್ಟು ಕಾಟಾಚಾರಕ್ಕೆ ವಾಕ್ಯನ ಕೇಳಿದ್ರೆ ನಮ್ಗೆ ಏನಾಗೋದಿಲ್ಲ ಒಂದು ಪ್ರಯೋಜನ ಆಗೋದಿಲ್ಲ ಅಂದ್ರೆ ಸದ್ಗೆ ವಾಕ್ಯ ಹೋಗಿ ನಮ್ಮಲ್ಲಿ ಏನಾಗಬೇಕು ಕ್ರಿಯೆ ಏನ್ ಮಾಡ್ಬೇಕು ಮಾಡ್ಬೇಕು ಅಂದ್ರೆ ದೇವ್ರವಾಕ್ಯಕ್ಕೆ ಎಷ್ಟು ಪವರ್ ಇದೆ ಅಂತಂದ್ರೆ ಅದು ಭೂಮಿಗೆ ಬಂದ್ಮೇಲೆ ಅದು ಕೆಲಸ ಮಾಡಿದ್ರೆ ಏನಾಗಲ್ಲ ವಾಪಸ್ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ವಾಕ್ಯನೇ ಇದೆ ನೋಡಿ ಓದನ ಏಷಯ ಐವತ್ತೈದನೇ ಅಧ್ಯಾಯ ಆ ಏಷಯ್ಯ ಐವತ್ತ ಐದನೇ ಅಧ್ಯಾಯದಲ್ಲಿ ಆ ಹತ್ತು ಹನ್ನೊಂದು ಓದಿ ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ವ್ಯರ್ಥವಾಗಿ ಹಿಂದಿರುಗುದಿಲ್ಲ ಅಲ್ವರಾ ಅಂದ್ರೆ ವಾಕ್ಯ ಕ್ರಿಯೆ ಏನ್ ಮಾಡ್ತಾರೆ ನಮ್ಮಲ್ಲಿ ಏನು ಪ್ರತಿಫಲಗಳು ಬಂದಿಲ್ಲ ಅಂತಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ಫಸ್ಟ್ ಆಫ್ ಆಲ್ ಆ ವಾಕಿಗ್ ನಾವೇನಾಗಿಲ್ಲ ಅಲ್ವರ ವಿಜಯರಾಗಿಲ್ಲ ಅಂತ ಅದಕ್ಕೆ ನೋಡ್ಬೇಕ್ರೆ ಯೇಸು ಕೃಷ ಒಂದು ದ್ರಾಕ್ಷಿ ಬಳಿಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಅಲ್ವರ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಆ ಬ್ರದರ್ ಇಸ್ರೇಲ್ ಜಂಗಲ್ ಎಕ್ಸಾಂಪಲ್ ಕೊಟ್ರು ಹಳೆ ಓಡಂಬಲ್ಲಿ ಒಂದ್ ದ್ರಾಕ್ಷಿ ತೋಟ ಏನ್ ಮಾಡ್ತಾರೆ ದೇವರು ನೆಟ್ಟಿದ್ರು ಅದಕ್ಕೆ ಒಳ್ಳೆ ರೀತಿಲಿ ಎಲ್ಲಾ ರೀತಿ ಬೇಕೋ ಪ್ರೊಟೆಕ್ಷನ್ ಕೊಟ್ರು ನೀರ್ ಕೊಟ್ರು ಎಲ್ಲಾ ಕೊಟ್ರು ಅದೇ ಒಳ್ಳೆ ಫಲಗಳನ್ನ ಎದುರು ನೋಡ್ಬೇಕ್ರೆ ಏನಾಗಿಲ್ಲ ಒಳ್ಳೆ ಫಲಗಳನ್ನ ಬರ್ಲಿಲ್ಲ ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಅದಕ್ಕೆ ಅಹ್ ತೀರ್ಪು ಕೊಟ್ಟಿ ಅದನ್ನ ಕಿತ್ತು ಬಿಸಾಡ್ತೀನಿ ಅಂತ ಹೇಳ್ದ ರೀತಿಯಲ್ಲಿ ಏಸು ಕಸ ಅದನ್ನೇ ಹೊಸ ಕೂಡ ಹೇಳೋದು ಅಂದ್ರ ಯಾವ ಒಂದು ಕೊಂಬೆ ಪಲ್ಲಗಳನ್ನ ಕೊಡೋದಿಲ್ಲ ಅದನ್ನ ಏನ್ ಮಾಡ್ತಾರಂತೆ ಅಲ್ಲ ಕಡ್ದು ಬಿಸಾಕ್ ಬಿಡ್ತಾರ ಅದು ಯಾವ ಕೊಂಬೆ ಪಲ್ಲಗಳನ್ನ ಕೊಡ್ತಾರೋ ಇನ್ನೂ ಹೆಚ್ಚಿನ ಆದಂತ ಪಲ್ಲಗಳು ಕೊಡುವಂತ ಏನ್ ಮಾಡ್ತಾರಂತದ್ನ ಮಾಡ್ತಾರೆ ಅಂತ ಅದರ ನೋಡ್ರಿ ಎರಡರಲ್ಲಿ ಏನಿದೆ ಕಟ್ಟಿಂಗ್ ಇದೆ ಎರಡರಲ್ಲಿ ಟ್ರಿಮ್ಮಿಂಗ್ ಇದೆ ಅದರ ಒಂದ್ಲಾ ಏನ್ ಮಾಡ್ತಾರೆ ಅಂದ್ರೆ ಫಲಗಳು ಕುಡಿದ್ರೆ ಅದನ್ನೇ ಏನ್ ಮಾಡ್ತಾರೆ ದೇವ್ರ ಕಿತ್ತು ಬಿಸಾಕ್ ಬಿಡ್ತಾರೆ ಆದ್ರೆ ಫಲ ಕೊಟ್ರೆ ಅದನ್ ಕಿತ್ತಿ ಬಿಸಾಕಲ್ಲ ಅದ್ರಲ್ಲಿ ಬ್ಯಾಡ್ದ್ರದ್ದು ಏನ್ ಮಾಡ್ತಾರೆ ಕಿತ್ತಿ ಬಿಸಾಕ್ತಾರೆ ಅಲ್ವರಾ ನೀವ್ ಬೇಕಾರೆ ನಮ್ಮ ಮನೆ ಮೇಲೆ ದ್ರಾಕ್ಷಿ ಗಿಡ ನೋಡ್ರಿ ನೋಡ್ರಿಂತೀನಿ ಅಲ್ರ ನಾನ್ ನೇಪಾಲ್ ಹೋದಾಗ ನೋಡ್ದೆ ಇಟೇಟ್ ಗಿಡದಲ್ಲಿ ಇಷ್ಟು ಬಿಡಿದ್ವಿ ದ್ರಾಕ್ಷಿ ನಾನು ಇಷ್ಟ ದೊಡ್ಡದಾಗ ಹಾಕಿದಿನಲ್ಲಪ್ಪ ಬಂದೇ ಇಲ್ಲ ಅಂತ ನೋಡಿದ್ರೆ ಆಮೇಲೆ ಅದ್ರ ಟೆಕ್ನಾಲಜಿ ಏನು ಅಂದ್ರೆ ಯಾವ ಕೊಂಬೆಲಿ ಫಲ ಬಿಡ್ತದೋ ಆ ಕೊಂಬೆನ ಅಲ್ಲಿಗೆ ಏನ್ ಮಾಡ್ಬೇಕು ಕಟ್ ಮಾಡ್ಬೇಕಂತೆ ಫರ್ದರ್ ಕೊಂಬೆ ಬೆಳೆದಿಕ್ಕೆ ಏನ್ ಮಾಡ್ಬಾರ್ದು ಬಿಡ್ಬಾರ್ದಂತೆ ಇಮ್ಮಿಡಿಯಾಗಿ ಬಂದು ಅಂತ ಎಲ್ಲ ಕಟ್ ಮಾಡಿದೆ ಆಮೇಲೆ ಒಳ್ಳೆ ಪಲಗಳು ಬರೋಕೇನಾಯ್ತಾ ಶುರು ಆಯ್ತು ಅಲ್ವ ಅದೇ ಗ್ರೇವ್ಸ್ ಒಂದು ಟೆಕ್ನಾಲಜಿ ಇದೆ ನೋಡಿ ಮೇಡ ಕೈ ಬಿಟ್ಟೆ ನೋಡಿ ಸ್ವಲ್ಪ ಟ್ರಿಮ್ ಮಾಡಿದ್ರೆ ಏನಾಗ್ತದೆ ನೆಕ್ಸ್ಟ್ ಅದು ಅಣ್ಣ ಆಗ್ತದೆ ಸತ್ಯವೇದಲ್ಲಿ ಬ್ಯೂಟಿಫುಲ್ ಆಗಿರೋ ಪಾಠ ಅಲ್ವರ ಅಂದ್ರೆ ನಮ್ಮ ಫಲಗಳನ್ನ ಕೊಡ್ಬೇಕ್ರೆ ದೇವ್ರ ಏನ್ ಮಾಡ್ತಾರೆ ನಮ್ಮ ಜೀವಿತದಲ್ಲಿ ಅನ್ನೆಸಸರಿ ಬ್ಯಾಡ್ದಿರೋದೆಲ್ಲ ಏನ್ ಮಾಡ್ತಾರ ಅದನ್ನ ಕಟ್ ಆಫ್ ಮಾಡ್ತಾರೆ ಏನಕ್ಕೆ ಫಲ ಬಿಡ್ತಾ ಇದೆ ಆ ಫಲ ಏನಾಗ್ಲಿ ನೆಕ್ಸ್ಟ್ ಆ ಅಣ್ಣಾಗ್ಲಿ ದೇವ್ರಿಗೆ ಏನಾಗ್ಲಿ ಒಂದು ಕೆಲ್ಸಕ್ಕೆ ಬರ್ಲಿ ಅಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ ಅದನ್ನ ಬ್ಯಾಡ್ದಿರೋದ್ ಏನ್ ಮಾಡ್ತಾರೆ ತೆಗಿತಾರಂತೆ ಅಲ್ವರ ಕೆಲವೊಂದು ಕೊಂಬೆಗಳನ್ನ ಆ್ಯಕ್ಚು ರಸ ಬಳ್ಳಿಯ ಬಳ್ಳಿಯಲ್ಲಿ ದ್ರಾಕ್ಷರ ಬಳ್ಳಿಯಲ್ಲಿ ಅದೊಂದು ರೀತಿನೇ ಅಂತೆ ಯಾವ ಬೆಳ್ಳಿ ಬಳ್ಳಿಯಲ್ಲಿ ಫ್ರೂಟ್ಸ್ ಬೆಳೀತಾ ಇಲ್ವೋ ಅದನ್ನ ಫಸ್ಟ್ ಟೈಮ್ ಮಾಡ್ಬೇಕಂತೆ ಕಟ್ ಆಫ್ ಮಾಡ್ಬೇಕಂತೆ ಫುಲ್ ಕಟ್ ಆಫ್ ಮಾಡಿ ನೋಡಿ ಆಟೋಮೆಟಿಕ್ ಆಗಿ ಏನಾಗ್ತದೆ ನಿಮ್ಗೆ ನಿಮ್ಗೆ ಬೆಳೀತದೆ ನಾನು ಒಂದಿನ ಹಂಗೆ ಮಾಡ್ದೆ ಎಲ್ಲ ಮೇಲೆ ಎಲ್ಲ ಫುಲ್ ಬೋಡ್ಸ್ಬಿಟ್ಟೆ ನನಗೆ ಬೇಜಾರಾಗೋಯ್ತು ಏನಪ್ಪಾ ಏನು ಇಲ್ವಲ್ಲ ಗಿಡದಲ್ಲಿ ಅಂತ ಒಂದು ವಾರ ಬಿಟ್ಟು ನೋಡಿದ್ರೆ ಏನ್ ಬರ್ತೈತೆ ಅಲ್ಲಿ ಅಲ್ಲಿ ಹೂಗಳು ಬರೋಕ್ಕೆ ಶುರು ಆಗಿದೆ ಅದ್ರ ಅಂದ್ರೆ ದೇವ್ರ ಏನ್ ಮಾಡ್ತಾರೆ ಅಂತಂದ್ರೆ ಬ್ಯಾಡ್ದೆಲ್ಲ ಏನ್ ಮಾಡ್ತಾರೆ ತೆಗೆದಾಕ್ತಾರೆ ದೇವ್ರು ನೋಡಿ ಇವಾಗ ಸುವಾರ್ಥ ಯುಗದಲ್ಲಿ ಏನಪ್ಪಾ ಕೆಲಸ ಮಾಡ್ತಾರೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಏನ್ ಮಾಡ್ತಿದ್ದಾರೆ ಸೆಲೆಕ್ಷನ್ ದೇವ್ರ ಕೆಲಸನೇ ಎಷ್ಟು ದೊಡ್ಡ ಗುಂಡ ಗುಂಪ ಕಂಬಕ್ಕು ಎಲ್ಲಾರು ಸೇರ್ಸ್ಬೇಕು ಇದೀಗೆಲ್ಲ ದೇವ್ರ ಚಿತ್ತಾನೇ ಅಲ್ಲ ದೇವ್ರ ಹೆಜ್ಜಿನ ಸೆಲೆಕ್ಷನ್ ಮಾಡ್ತಾರೆ ಒಂದ್ ಲಕ್ಷದ ಅರವತ್ತ ಇವಾಗ ನಾವ್ ಅದ್ರಲ್ಲಿ ಒಬ್ಬರಾಗೋದಿಕ್ಕೆ ನಾವೇನ್ ಮಾಡ್ಬೇಕು ಪ್ರಯತ್ನ ಮಾಡ್ಬೇಕಷ್ಟೇ ಹೊರತು ದೊಡ್ಡ ಗ್ರೂಪ್ ದೊಡ್ಡ ಗ್ಯಾದರಿಂಗ್ ಎಲ್ಲ ನಮ್ಮ ಉದ್ದೇಶನೇ ಅಲ್ಲ ಅಲ್ದರ ಅದಕ್ಕೆ ಇವಾಗ ನಾವ್ ಎಲ್ಲಿದ್ದೀರಿ ಅಂದ್ರೆ ತುಂಬಾ ಲಾಸ್ಟ್ ಸ್ಟೇಜ್ ಅಲ್ಲಿ ಏನಾಗಿದ್ರಿ ಇದಿರಿ ಅಲ್ದರ ಅದ್ಗೆ ದೇವ್ರಿಗೆ ತುಂಬಾ ಸಂತೋಷ ತರ ಅಂತದ್ದು ಏನಪ್ಪಾ ಅಂತಂದ್ರೆ ನೀವು ನನ್ನಲ್ಲಿ ಇದ್ಕೊಂಡು ನೀವು ಪ್ರತಿಫಲ ತರದೇ ಯಾರಿಗೆ ಸಂತೋಷ ಅಂತೆ ಏನ್ರಿ ದೇವ್ರಿಗೆ ಸಂತೋಷ ಅಲ್ದ್ರ ಅದ್ ಏನ್ ನೋಡ್ಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಆ ಪ್ರತಿಫಲ ಅಂದ್ರೆ ಏನಪ್ಪಾ ಅಂತ ಅನ್ಬಿಟ್ಟು ನಮ್ಮ ಸೋದರ ಏನ್ ಮಾಡುದು ಅನೇಕ ಎಕ್ಸಾಂಪಲ್ ಹೇಳಿದ್ರು ಅದರ ಕಾಯಿನು ಮತ್ತೆ ಅಬೆಲ್ ಅದರ ಅಂದ್ರೆ ಬಲಹೀನವಾಗಿರಂತ ಸೋದರಗಳ್ ನೋಡ್ಬಿಟ್ಟು ಏನ್ ಮಾಡ್ಬೇಕು ಅವ್ರಿಗೆ ಸಹಾಯ ಮಾಡೋರು ಏನಾಗಿರ್ಬೇಕು ಇರ್ಬೇಕು ಅಂದ್ರೆ ಅವ್ರ ಮೇಲೆ ನೋಡಿ ಜಲಸಿ ಪಡಂತದ್ದು ಇರಬಾರ್ದು ಅಂದ್ರ ಸೊ ಆ ಒಂದು ಜಲಸಿ ಪಡೋದಿತ್ತು ಅಂದ್ರೆ ಅದು ಸರಿಯಾಗಿ ಒಂದು ಫಲಗಳೇನ್ ಮಾಡ್ತಾಯಿಲ್ಲ ತರ್ತಲ್ಲ ಅಂತ ಅಂತ ಫಲ ಏನ್ ಮಾಡ್ತಾರೆ ಅಂದ್ರೆ ಅಂತ ಕೊಂಬೆನ ಕಟ್ ಮಾಡಿ ಏನ್ ಮಾಡ್ತಾರೆ ಬೆಂಕಿಗೆ ಹಾಕ್ತಾರೆ ಅಂತಂದ್ರೆ ಏನ್ ಮಾಡ್ತಾರ ಅವರು ಸತಿಯಲ್ಲಿ ಏನಾಗಿಲ್ಲ ಜಾಸ್ತಿ ದಿನಗಳು ಅವರು ಇರೋದಿಲ್ಲ ಅಲ್ವರ ಆಮೇಲೆ ಇನ್ನೂ ಅನೇಕ ಕ್ಯಾರೆಕ್ಟರ್ ಗಳ ಬಗ್ಗೆ ಹೇಳಿದ್ರು ಅದ್ರ ಏನಪ್ಪಾ ಅಂದ್ರೆ ಪ್ರೀತಿ ಅದ್ರ ಒಂದೇ ಕುರಿ ಅಂತ ಹದ್ಮೂರ್ ದಿನದಳ ಅಂತ ಏನ್ರಿ ಪ್ರೀತಿ ಏನ್ ಮಾಡಲ್ಲ ಹೊಟ್ಟೆ ಕಿಚ್ಚು ಪಡೋದಿಲ್ಲ ತನ್ನ ತಾನೇ ಏನ್ ಮಾಡಲ್ಲ ಹೊಗಳ್ಕೊಳ್ಳೋದಿಲ್ಲ ಸೊ ಪ್ರಯೋಜನ ಏನ್ ಮಾಡೋದಿಲ್ಲ ನೋಡೋದಿಲ್ಲ ಅದರ ಸೊ ಈ ತರ ಒಂದು ಪ್ರೀತಿಯ ಒಂದು ಗುಣಗಳು ನಮ್ಮಲ್ಲಿ ಏನ್ಬೇಕು ನಾವು ನಾವು ಬೆಳೆಸ್ಕೊಬೇಕು ಅಲ್ವರ ಅದಕ್ಕೆ ಇವಾಗ ನಮ್ಗೆ ಒಂದು ಸೂಕ್ತವಾದಂತ ಸಮಯ ಏನಾಗಿದೆ ಇವಾಗ ಇದೆ ಅಂದ್ರೆ ಮುಂದೆ ಬರೋಂತ ದಿನಗಳಲ್ಲಿ ಇಷ್ಟೊಂದು ಒಂದು ಸ್ವಾತಂತ್ರ್ಯ ಇಷ್ಟೊಂದು ಒಂದು ಅವಕಾಶಗಳಿರ್ತೇನೆ ಅಂತ ನಾವ್ ಹೇಳೋದಿಕ್ಕೆ ಖಂಡಿತವಾಗ ಏನಿಲ್ಲ ಸಾಧ್ಯ ಇಲ್ಲ ಅದರ ಬ್ರದರ್ ಹೇಳ್ದಲ್ಲ ಗಾಜಲ್ಲೆಲ್ಲ ಅಲ್ಲ ಊರು ಊರು ಖಾಲಿ ಮಾಡ್ಬಿಟ್ರು ನಾನು ವ್ಯವಸ್ಥೆ ಮಾಡ್ತೇನೆ ನಮ್ಮನ್ನೇ ನಾವೇ ಖಾಲಿ ಮಾಡ್ಬೇಕಾಯ್ತದ ಅಂತ ಹೇಳಿದ್ರೆ ಕೇಳ್ದೆ ನಮ್ಮನು ನಮ್ನು ಅಂತ ನಾವೇನ್ ಮಾಡಬೇಕಲ್ಲ ಬಿಟ್ಬಿಡ ಹೋಯ್ತಾ ಇರ್ಬೇಕು ಏನ್ ತಗೊಂಡ್ತಿರ್ ಕೈನಲ್ಲಿ ಆ ಏರ್ಪೋರ್ಟ್ಗೆ ಸೂಟ್ಗೆ ತೊಂಡು ಹೋಗ್ಬೇಕು ಅಂದ್ರೆ ಆಗಲ್ಲ ರೀ ಸುಸ್ತಾಗ್ಬಿಟ್ಟೆ ನಾನು ಅಲ್ದರ ಅಯ್ಯೋ ಆಮೇಲೆ ಎನ್ಸ್ಕೊಂಡೆ ಎಪ್ಪ ಹೋಗ್ಬೇಕಾರೆ ಕಾಲಿ ಕೈ ಅನ್ಬಿಟ್ಟು ಅಲ್ವರ ಸೊ ಆತರ ನಿಜವೂ ಹೋಗಕ್ಕಾಗಲ್ಲ ಅಲ್ವರ ಸೊ ಅವಾಗ ಯೋಸ್ನೆ ಇದ್ದೆ ನಮ್ಗೆಲ್ಲ ಈ ಕಾಲ ಯಾವಾಗ ಗೊತ್ತದೋ ಅಂತ ಇವಾಗ ಫೇವರೇಬಲ್ ಟೈಮ್ ಇದೆ ಈ ಫೇವರೇಬಲ್ ಟೈಮಲ್ಲಿ ದೇವ್ರಿಗೆ ಏನ್ ಮಾಡ್ಬೇಕು ನಾವು ಚೆನ್ನಾಗೆ ನಾವ್ ಮಾಡ್ಬೇಕು ಅಲ್ವರ ಯಾಕಂದ್ರೆ ಇದು ಅಧಿಕವಾಗಿ ಇರೋಂತ ಸಮಯದಲ್ಲಿ ನಮ್ಗೆ ಏನಾಗೋದಿಲ್ಲ ನಮ್ಗೆ ಸಿಕ್ಕುದಿಲ್ಲ ಆಮೇಲೆ ಸೋದ್ರು ಕೂಡ ಹೇಳಿದ್ರು ಅದರ ಯಾವ್ ತರ ಅದ್ ಮಾಡ್ಬೇಕು ಅಂತ ನೋಡ್ಬೇಕಾರೆ ಸಹೋದರ ಸಹೋದರಿಗಳಿಗೆ ಏನಾಗಿರ್ಬೇಕು ನಾವು ನಾವು ಜೊತೆಗಾಗಿರ್ಬೇಕು ಏಸು ಕಸು ಕೂಡ ಹೇಳ್ತಾರಲ್ಲ ಅವ್ರ ಏನ್ ಮಾಡ್ದಂತೆ ದೇವ್ರಿಗೆ ಒಂದು ಸುಗಂಧ ವಾಸನೆ ಆಗಿತ್ತ ಏನ್ ಮಾಡ್ದಂತೆ ಅರ್ಪಿಸಿದ್ರು ಕಾಣಿಕೆಯಾಗಿ ಅರ್ಪಿಸಿದ್ರು ಅಂತಲ್ರ ಈ ತರ ಇದ್ರೆ ನಾವೇನಾಗ್ತಿರಿ ನಾವು ಕೂಡ ದೇವ್ರಿಗೆ ಪ್ರತಾಪ ಬಲವಾಗಿರಿ ಅಂತ ಏನ್ ಮಾಡದ್ರಿ ನೋಡಿದ್ರಿ ಅಲ್ವ ನನ್ನ ಕರ್ತವ್ಯ ಪ್ರೀತಿ ಅಂತ ಸಹೋದ್ರಗಳೇ ಮುಂದೆ ಬರುವಂತ ದಿನಗಳಲ್ಲಿ ನಾವು ಕೂಡ ಏನ್ ಮಾಡೋಣ ದೇವ್ರಿಗೆ ಒಂದ್ ಒಳ್ಳೆ ಫಲಗಳನ್ನ ಕೊಡುವಂತ ಒಳ್ಳೆ ಮಕ್ಳಾಗಕ್ಕೆ ದೇವ್ರ ನಡೆಸ್ಲಿ ಅಂತ ಅಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡೋಣ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ನಂತರ ಸೋದರನ್ ಕೂಡ ಇನ್ನೂ ಹೆಚ್ಚಿನಾದ ರೀತಿಯಲ್ಲಿ ದೇವರನ್ನು ಉಪಯೋಗಿಸಿ ಇನ್ನೂ ಕೃಪೆ ಕೊಟ್ಟು ದಯ ಕೊಟ್ಟು ಇನ್ನೂ ಒಳ್ಳೆ ವಾಕ್ಯಗಳನ್ನ ನಮಗೆ ಕೊಡುವಂತ ಸಹೋದರಗಳಿಗೆ ಕೊಡುವಂತೆ ಬಲಪಡಿಸುವಂತ ಕೂಡ ನಾನು ಅಂತ ಪ್ರಾರ್ಥನೆ ಮಾಡೋರಾಗಣ ಇನ್ನ ಕೆಲವೊಂದು ಅನೌನ್ಸ್ಮೆಂಟ್ಗಳು ಮುಖ್ಯವಾಗಿ ಅಸ್ವಸ್ಥವಾಗಿರುವಂತಹ ಸೋದರ ಸೋದರಿಗಳನ್ನ ನಾವು ಪ್ರಾರ್ಥನೆ ನಿಲ್ಲಿಸ್ಕೊಳ್ಳಿ ಮುಖ್ಯವಾಗಿ ನಮ್ಮ ಬ್ರದರ್ ಲಾರೆನ್ಸ್ ಬ್ರದರ್ ಪೀಟರ್ ಬ್ರದರ್ ಪ್ರೇಮ್ ಬ್ರದರ್ ದಾಸ್ ಬ್ರದರ್ ಜೋಶ್ವಾ ಸಿಸ್ಟರ್ ವಿಮ್ಲಾ ಸಿಸ್ಟರ್ ವಿದ್ಯಾ ಸಿಸ್ಟರ್ ವೀಣಾ ಸಿಸ್ಟರ್ ನಿರ್ಮಲಾ ಮತ್ತೆ ನಮ್ಮ ಕಾರ್ತಿಕ್ ಬದರ ವೈಫ್ ಆಗಿರಂಥ ಸಿಸ್ಟರ್ ಸುಜಾತನು ಕೂಡ ತಮ್ಮ ಪ್ರಾರ್ಥನೆಗಳಲ್ಲಿ ಮಾಡಿ ನೆನೆಸ್ಕೊಳ್ಳಿ ಅದೇ ರೀತಿ ಇನ್ನೊಂದು ಮುಖ್ಯವಾಗಿರೋಂಥ ಅನೌನ್ಸ್ಮೆಂಟು ವೀಕ್ಲಿ ಮೀಟಿಂಗ್ಗಳು ಈ ಥರ ಇದೆ ಭಾನುವಾರ ಅಂದರೆ ಇವತ್ತು ಸಂಜೆ ಆರು ಗಂಟೆಗೆ ಮತ್ತೆ ಎಂಟು ಗಂಟೆಗೆ ಬೇಸಿಕ್ ಕ್ಲಾಸ್ ಇರ್ತದೆ ಕಾರಣ ಮತ್ತು ತಮಿಳು ಇರ್ತದೆ ದಯವಿಟ್ಟು ಸಹೋದರ ಸೋರಿಗಳು ಅಟೆಂಡ್ ಆಗ್ಬೋದು ಕೇಳಿದ್ರು ಸರಿ ಇನ್ನೊಂದ್ಸರಿ ಕೇಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಏನು ಮಾಡೊಳಗೆ ಆ ಮೀಟಿಂಗ್ ಅಟೆಂಡ್ ಮಾಡ್ಬೋದು ಆಮೇಲೆ ಮಂಡೇ ಹೀಬ್ರು ಬುಕ್ ಸ್ಟಡಿ ಇದೆ ಟ್ಯೂಸ್ಡೇ ಲೈಫ್ ಆಫ್ ಕ್ರೈಸ್ಟ್ ವೆಡ್ನೆಸ್ಡೇ ಬೈಬಲ್ ರೀಡಿಂಗು ತರ್ಸ್ಡೇ ಕ್ವಿಸ್ ಇದೆ ಫ್ರೈಡೆ ಕ್ವಶನ್ ಬುಕ್ ಇರ್ತದೆ ಸ್ಯಾಟರ್ಡೇ ಲೈಫ್ ಆಫ್ ಡೇವಿಡ್ ಆಮೇಲೆ ಶನಿವಾರ ಸಾರಿ ಭಾನುವಾರ ಯಥಾ ಪ್ರಕಾರ ಇಲ್ಲಿ ಆರಾಧನೆ ಇರ್ತಾರೆ ಸೋದರ ಸೋದರ ಪಾರ್ಟಿಸಿಪೇಟ್ ಮಾಡೋಕೆ ಆಮೇಲೆ ಬರುವಂತ ಡಿಸೆಂಬರ್ ಟ್ವೆಂಟಿ ಫೋರ್ತ್ ಮತ್ತೆ ಟ್ವೆಂಟಿ ಫಿಫ್ತ್ ಆ ಅದರ ಅವತ್ತು ಏನ್ ಇಲ್ಲಿ ಫುಲ್ ಡೇ ಮೀಟಿಂಗ್ ಇರ್ತಾರೆ ಸೊ ಭಾನುವಾರ ಇಲ್ಲಿ ಆನ್ಲೈನ್ ಅಲ್ಲಿ ಬೇರೆ ಎಲ್ಲ ಜಾಗದಲ್ಲಿ ಸೋದರಗಳು ಸೇರ್ತಾ ಇದಾರೆ ದಾವಣಗೆರೆ ಆಗ್ಲಿ ಮೈಸೂರು ಆಗ್ಲಿ ಅವತ್ತು ಆರಾಧನೆ ಎಲ್ಲೂ ಇರೋದಿಲ್ಲ ಅವತ್ತೆಲ್ಲ ಆರಾಧನೆ ಇಲ್ಲೇ ನಡೀತಾರೆ ಬೆಂಗಳೂರಲ್ಲಿ ಅಂದ್ರೆ ದಯವಿಟ್ಟು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಎಲ್ಲಾ ಸೋದರು ಸೋದರಿಗಳು ಇಲ್ಲಿ ಬಂದು ಕೂಡಬೇಕಾಗೆ ನಾವು ಇನ್ನ ಇನ್ನು ಎಲ್ಲರಿಗೂ ತಿಳಿಸಿ ಅವತ್ತಿನ ದಿನ ಅನೇಕ ಒಂದು ಆಕ್ಟಿವಿಟೀಸ್ ಆಕ್ಟಿವಿಟೀಸ್ಗಳ ಮಾಡಬೇಕಂತ ಒಂದು ಪ್ರಯೋಲಿ ಇಟ್ಟಿದ್ರಿ ಅದನ್ನು ಕೂಡ ತಮ್ಮ ಪ್ರಾರ್ಥನೆಗಳಲ್ಲಿ ನೆನೆಸ್ಕೊಳ್ಳಿ ಆ ಕೊನೆಯದಾಗಿ ಆ ನಾವು ಹಾಡುವಂತ ಸಂಗೀತಗಳಲ್ಲಿ ಭಯವೇನಿಲ್ಲ ಸಂತೋಷವೇ ಎಂಬಂತ ಒಂದು ಸಂಗೀತನ ಹಾಡಿಕೊಳ್ಳೋಣ